ನಮಸ್ಕಾರ ವೀಕ್ಷಕರೆ, ದೈಜಿವಾರ್ಡ್ ಕಾಂತಿಪು ಎಲ್ಲ ವೀಕ್ಷಕರಿಗೆ ನಿಮ್ಮ ನೆಚ್ಚಿನ ಕುಂದಾಪುರ ಕನ್ನಡದ ಕಾರ್ಯಕ್ರಮ ಹಾಯ್ ಮಾತಾಡಿರಲೇ. ಇದು ಕುಂದಾಪುರ ಭಾಷೆಂಗಿಪ್ಪು ಖುಷಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ಸಂಚಿಕೆಯಲ್ಲೂ ಕೂಡ ನಮ್ಮ ಕುಂದಾಪುರ ಭಾಗದ ಒಬ್ಬೊಬ್ಬರು ಪ್ರತಿಭೆಗಳನ್ನು ನಾವು ನಿಮಗೆ ಪರಿಚಯ ಮಾಡ್ತಾ ಇತ್ತು. ಹಾಗೆ ಇವತ್ತೊಬ್ಬರು ಬಾಲ ಕಲಾವಿದರ ಬಗ್ಗೆ ನಾನು ಪರಿಚಯ ಮಾಡು ಹೊರಟಿದೆ. ಇವರನ್ನು ನಾನು ಕುಂದಾಪುರದ ಕಣ್ಮಣಿ ಅಂತ ಹೇಳೋಕೆ ಇಷ್ಟಪಡ್ತೆ. ಯಾಕಂತೇಳಿದ್ರೆ ಒಂದು ರಿಯಾಲಿಟಿ ಶೋ, ಕನ್ನಡದ ಕಣ್ಮಣಿ ರಿಯಾಲಿಟಿ ಶೋ ಅಲ್ಲಿ ಇವರು ಭಾಗವಹಿಸಿ ಜನಮನ್ನಣೆಯನ್ನು ಗಳಿಸಿದವರು ನಮ್ಮ ಕುಂದಾಪುರದ ಹೆಮ್ಮೆಯ ಮನೀಶ್ ಪಿ ಶೆಟ್ಟಿ ಅವರು. ಸೊ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೆ. ಮನೀಶ್ ಪಿ ಶೆಟ್ಟಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮತ್ತೆ ಮನೀಶ್ ಪಿ ಶೆಟ್ಟಿ ಅವರಿಗೆ 10ನೇ ಕ್ಲಾಸಲ್ಲಿ ಓದ್ತಾ ಇದ್ರೆ ಹೆಂಗಾಗ್ತಿತ್ತು ಸ್ಟಡೀಸ್ ಎಲ್ಲ? ಸ್ಟಡೀಸ್ ಒಳ್ಳೆ ಆತಿತ್ತ, ಒಂದು ಸ್ವಲ್ಪ ಸಿಕ್ಕವಿದ್ದೆ ಅಮಂಗ ಆತಿತ್ತ. ಎಂತ ಕನ್ನಡ ಹೇಳ್ರೆ, ಈ ಕೊರೋನಾ ರಾಮಾಯಣದಂಗೆ ಸಿಕ್ಕವಿದ್ ತುಂಬಾ ರಗಳೆ ಆಯ್ತ, ಬಟ್ ಅಡ್ಡಿಲ್ಲ, ತುಂಬಾ ಚಂದ ಆತಿತ್ತ. ಒಳ್ಳೆ ಆತಿತ್ತ. ಕೊರೋನಾದಿಂದ ಎಂತ ಓದು ಕಷ್ಟ ಆತಿತ್ತು ಅಂತ ಹೇಳುದಲ್ಲ, ಹಂಗಲ್ಲ, ಈ ಕೊರೋನಾ ಬ್ರೇಕ್ ಇಂದ ಸ್ಟಡಿಯಿಂದ ಕಂಪ್ಲೀಟ್ ಹೊರಗಡೆ ಬಂದಿಪ್ಕೋಯ್, ಮತ್ ಪುನಃ ಸ್ಟಡಿಗೆ ಹೋಗಕ್ಕೆ ಕಷ್ಟ ಆತಿತ್ತು. ಈಗ ಅಡ್ಡಿಲ್ಲ, ವಾಪಸ್ ಅದೇ ಅಟ್ಮಾಸ್ಫಿಯರ್ ಬಂದಿತ್ತು. ಹಂಗೆ ನಿನ್ನ ಎಲ್ರು ಕೂಡ ಈಗ ಎಂತ ಕನ್ನಡದ ಕಣ್ಮಣಿ ಮನೀಶ್ ಪಿ ಶೆಟ್ಟಿ ಅಂತೇಳಿ ಕರಿತಿದ್ರ, ಅಲ್ಲ ಖಾಲಿ ಮನೀಶ್ ಪಿ ಶೆಟ್ಟಿ ಅಂತೇಳಿ ಗುರುತಿಸ್ತರ? ನಾನು ಕನ್ನಡದ ಕಣ್ಮಣಿಗೆ ಹೋಯ್ಬಬ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯಾರಿಗೆಲ್ಲ ನಾನು ಗುರ್ತಿದಿತ್ತೋ ಅವರೆಲ್ಲ ನನಗೆ ಮನೀಶ್ ಪಿ ಶೆಟ್ಟಿ ಅನ್ನೇ ಕರಿತಿದ್ದೀರ. ಬಟ್ ಯಾರಿಗ ನಾನು ಆ ಶೋಯಿಂದ ಗೊತ್ತಾಯ್ತೋ ಅವರೆಲ್ಲರೂ ಕಣ್ಮಣಿ ಅನ್ನೇ ಕರೋಕ್ ಶುರು ಮಾಡಿರ. ಮತ್ತೆ ಆಲ್ಮೋಸ್ಟ್ ಪ್ರತಿಯೊಬ್ರು ಕಣ್ಮಣಿ ಕಣ್ಮಣಿ ಅಂತಾನೆ ಕರಿತ್ರು ನಮ್ಮ ಕಡೆ. ಮತ್ತೆ ನಾನು ಸೋ ದೈಜಿ ವರ್ಲ್ಡ್ ಅವ್ರಿಗೆ ಮತ್ತೆ ಜಿ ಕನ್ನಡದವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೆ ಈ ಮೂಲಕ. ಎಂತ ಕನ್ನಡ ಹೇಳಿದ್ರೆ ಆ ಕಣ್ಮಣಿ ಎಂಬ ವರ್ಡ್ ನನ್ನ ಹೆಸರಿನ ಬಂತಲ್ಲ. ಕಣ್ಮಣಿ ಅಂತೇಳಿ ಯಾರು ನಿಮ್ಮ ಹೆಸರನ್ನ ಹೇಳಕ್ ಇಂತ ಮುಂಚೆ ಕಣ್ಮಣಿ ಅಂತೇಳಿ ಕರಿತ್ರ, ಅಷ್ಟೊತ್ತಿಗೆ ಅದು ಮನೀಶ್ ಪಿ ಶೆಟ್ಟಿನ ಕರಿತ್ರ ಇದ್ರ ಅಂತೇಳಿ. ಓಕೆ, ಹಾಗೆ ನಿಮ್ಗೆ ಮನೆಯಲ್ಲಿ ಎಲ್ಲ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ರು, ಹಾಗೆ ನಿಮ್ಮ ತಂದೆ ತಾಯಿ ಬಗ್ಗೆ ಎಲ್ಲ ತಿಳಿಸಿಕೊಡ್ಕೊ. ಆಕ್ಚುಲಿ ಸಪೋರ್ಟ್ ತುಂಬಾ ಚಂದ ಇದಿತ್ತು. ಎಂತ ಕನ್ನಡಿ ಹೇಳಿದ್ರೆ ಒಂದು ಕಡೆಯಲ್ಲ ನಾನು ನನಗೆ ಯಾವುದೆಲ್ಲ ಆಪರ್ಚುನಿಟಿ ಸಿಕ್ಕಿತ್ತೋ ಅದನ್ನೆಲ್ಲ ಉಪಯೋಗಿಸ್ಕೊಂತ ಬಂದಿದ್ದೆ. ಹಾಗೆ ನಮ್ದು ಪೇರೆಂಟ್ಸು ಅಷ್ಟೇ, ನನಗೆ ಎಂಥರು ಕಲಿ ಕನ್ನಡಿ ಆಸಕ್ತಿ ನಾನು ಅವ್ರ ಹತ್ರ ಹೇಳ್ಕೊಂಡ್ರೆ, ಮತ್ತು ಭಾಷಣ ಆಗಿರ್ಬೋದು ಅಥವಾ ಎಲ್ಲ ಕ್ಷೇತ್ರಗಳು, ನನಗೆ ನನ್ನ ಮನಸ್ಸು ಯಾವ ಥರ ಇರ್ತಿದ್ದಿತ್ತಾನೇಳಿ ಹೇಳಿದ್ರೆ, ಈಗ ಯಾರ್ದಾರು ಒಬ್ಬರದ್ದು ಮೂವಿ ಕಂಡ್ರೆ ಒಬ್ಬ ಮೂವಿ ಸ್ಟಾರ್ ಆಯ್ಕೊಂಡಿ ಅನಿಸ್ತಿದ್ದಿತ್ತ. ಆ ಟೈಮಲ್ಲಿ ನಾನು ಅವ್ರ ಹತ್ರ ಹಿಂಗೆ ನನ್ನ ಮನಸ್ಸಿಂದ ಓಪನ್ ಆಗಿ ಹೇಳಿದ್ರು ಕೂಡಲೇ ಅವ್ರು ಅಡ್ಡಿಲ್ಲ ಮಗ, ನೀ ಎಂತ ಕಂಡು ಮಾಡ, ನಿಂಗೆ ಇಷ್ಟ ಬಂದಂಗೆ ಮಾಡ, ಆದರೆ ಎಲ್ಲೂ ಫೇಲ್ ಆಗಬೇಡ, ಫೇಲಾದರೂ ಅಡ್ಡಿಲ್ಲ, ಕಲ್ತ್ಕೋ ಅದರಿಂದ ಅನ್ನೇಳಿ ಅಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಎಕ್ಸ್ಪೆಷಲಿ ನನ್ನ ತಾಯಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೆ. ಎಂತ ಕನ್ನಡಿ ಹೇಳಿದ್ರೆ ಪ್ರತಿ ಸ್ಟೇಜಲ್ಲೂ ನಂಗೆ ಹೇಳಿಕೊಡ್ತಾ ಬಂದಿದ್ದೀರ ಅವರು. ಅವರು ಟೀಚರ್ ಆಗಿದ್ದೀರಾ? ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಈಗ ಅಪ್ಪ ಶಾಪ್ ಕೀಪರ್, ಅವ್ರದ್ದು ಅಂಗಡಿ ಇತ್ತು. ಇಬ್ಬರದ್ದು ಒಳ್ಳೆ ಸಪೋರ್ಟ್ ಇತ್ತು ನಿಮಗೆ? ಹೌದು, 100%. ಅಂತ ಕನ್ನಡಿ ಹೇಳಿದ್ರೆ ಈಗ ತಾಯಿಗಾಯ್ದಿದ್ರೆ ತಂದೆ, ತಂದೆಗಾಯ್ದಿದ್ರೆ ತಾಯಿ, ಹಂಗೆ ಸಪೋರ್ಟ್ ಮಾಡ್ತಾ ಇದ್ದೀರ. ಈಗ ತಾಯಿಗೆ ಸ್ಕೂಲ್ ಇದ್ದಲ್ಲ ತಂದೆ ಕರ್ಕೊಂಡು ಬಿಡ್ತಿದ್ದೀರಾ ಆಡಿಷನ್ಸಿಗೆ ಆಗಿರ್ಬೋದು ಅಥವಾ ಕ್ಲಾಸಸ್ಗೆ ಆಗಿರ್ಬೋದು, ಹಾಗೆ ಸಪೋರ್ಟ್ ಮಾಡ್ತಿದ್ದೀರ. ಓಕೆ, ಹಾಗೆ ಮನೀಶ್ ಅವರೇ ತುಂಬಾ ಒಳ್ಳೆ ಮಾತಾಡ್ತೀಯಲ್ಲ, ಸೊ ಇಂಥ ನಿಮಗೆ ನಾಲೆಜ್ ನಿಮ್ಗೆ ಯಾರಿಂದ ನೀನು ಕಲ್ತದ್ದು? ಮನೆಯಲ್ಲಿ ಹೇಳಿಕೊಟ್ರ ಅಥವಾ ತಾಯಿ ಟೀಚರ್ ಅಂತೇಳಿ ಹೇಳ್ತಾ ಇದ್ರಿ, ಸೊ ಅವರಿಂದ ಕಲ್ತದ್ದ ಅಥವಾ ಏನೋ ಬುಕ್ಸ್ ಎಲ್ಲ ಓದಿ 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 ಅದರಿಂದ ನಿಮ್ಗೆ ನಾಲೆಜ್ ಬಂದದ್ದ? ಇದು ಒಳ್ಳೆ ಪ್ರಶ್ನೆ. ಅಂತ ಕನ್ನಡಿ ಹೇಳಿದ್ರೆ ಆಕ್ಚುಲಿ ಒಂದು ವಿಷಯ ಹೇಳಕ್ಕೆ ಅಂತ ಹೇಳಿ ಹೇಳಿದ್ರೆ, ನಂಗೆ ಆಕ್ಚುಲಿ ಮಾತನಾಡುವುದ್ರ ಬಗ್ಗೆ ಇಂಟ್ರೆಸ್ಟೇ ಇರಲಿಲ್ಲ. ಆಕ್ಚುಲಿ ಒಂದು ಮಾತನಾಡೋದು ಒಂದು ಕಲೆ ಅನ್ನೇಳಿ ಗೊತ್ತಿರಲ್ಲ. ಸೊ ನಾನು ಆ್ಯಕ್ಚುಲಿ ಡ್ರಾಮಾ ಜೂನಿಯರ್ಸಿಗೆ ಹೋಯ್ಕನ್ನಡಿ ತುಂಬ ಇಂಟ್ರೆಸ್ಟ್ ಇದ್ದಿತ್ತು ನನಗೆ. ಡ್ರಾಮಾ ಜೂನಿಯರ್ಸ್ ಆಡಿಷನ್ಸಿಗೆ ಹೋಯ್ದಿದೆ, ಸರಿಗಮಪ ಆಡಿಷನ್ಸಿಗೆ ಹೋಯ್ದಿದೆ, ಒಂದು 2-3 ಸಲ ಹೋಯ್ದಿದ್ದು ಸೆಲೆಕ್ಟ್ ಆಗಿರಲಿಲ್ಲ. ಎಂತ ಕನ್ನಡಿ ಹೇಳಿದ್ರೆ ಫಸ್ಟ್ ಟೈಮ್ ಹೋಯ್ದಿದೆ, ನಾನು ಮಾತಾಡಿರಲ್ಲ, ನನಗೆ ಗೊತ್ತಿದ್ದ ಮಾತಾಡಿರಲ್ಲ. ಎರಡನೇ ಸತಿ ಹೋದಲ್ಲ ಮಾತಾಡಿದ್ದೆ, ಅವ್ರ ಪರ್ಫಾರ್ಮೆನ್ಸ್ ಹೆಂಗೆ ಕೊಡೋದು, ಕ್ಯಾಮ್ರಾ ಫೇಸಿಂಗ್ ಹೆಂಗೆ ಗೊತ್ತಿರಲ್ಲ, ಸರಿಗಮಪಾಗಿ ಹೋಯ್ದಿದೆ, ಅದಕ್ಕೆಲ್ಲದಕ್ಕೂ ಹೋಯ್ದಿದೆ. ಮತ್ತು ಒಂದಿನ ಕಂಡೆ ಕನ್ನಡದ ಕಣ್ಮಣಿ ಆಡಿಷನ್ ಅನ್ನೇಳಿ. ಆ ಟೈಮಲ್ಲ ನನಗೆ ಆ ವಿಷಯಗಳನ್ನ ಅವ್ರ ಜಿ ಕನ್ನಡದವ್ರು ಕೊಡ್ತಿದ್ದೀರಿ, ಈ ವಿಷಯದ ಬಗ್ಗೆ ನೀವು ಈ ವಾರ ಮಾತಾಡ್ಕೊಳ್ಳಿ. ಅಷ್ಟೊತ್ತಿಗೆ ನಾನು ಫಸ್ಟ್ ನನಗೆ ಅಂತ ಗೊತ್ತಿದ್ದಿತ್ತು, ಅವರು ನಂಗೆ ಸಜೆಷನ್ ಕೊಡ್ತಿದ್ದೀರ ಜಿ ಕನ್ನಡದ ಮೆಂಟರ್ಸ್, ನಂಗೆ ಅಂತ ವಿಷಯ ಗೊತ್ತಿತ್ತು ಅದನ್ನೆಲ್ಲ ಪಟ್ಟಿ ಮಾಡ್ತಿದ್ದಿದೆ. ಅದ್ರ ಜೊತೆಗೆ ನನ್ನ ಪ್ರೈಮರಿದಲ್ಲಿ ಒಬ್ರು ಸರ್ ಇದ್ರ ಅಶೋಕ್ ತೆಕ್ಕಟ್ಟೆ ಅನ್ನೇಳಿ, ಅವ್ರ ಹತ್ರ ಕೇಂತಿದ್ದಿದೆ ಪಾಯಿಂಟ್ಸ್, ಅವ್ರ ಹತ್ರ ಕೇಂತಿದ್ದೆ, ನಮ್ದು ಹೈಸ್ಕೂಲಿನ ಹೆಡ್ ಮಾಸ್ಟರ್ ಹತ್ರ ಕೇಂತಿದ್ದಿದೆ. ಮತ್ತೆ ನಂಗೆ ಪುಸ್ತಕ ಓದೋದಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಆಲ್ಮೋಸ್ಟ್
ಸಾಕಷ್ಟು ಪುಸ್ತಕಗಳು ಮಕ್ಕಳಿಗೆ ಓದ್ಬೇಕಾದ್ದೆಲ್ಲ ಓದಿದೆ. ಆ ಪುಸ್ತಕದಿಂದ ಕೆಲವೊಂದು ಮಾಹಿತಿ ಎಲ್ಲರೂ ಸಿಗ್ಬೋದು ಅನ್ನೋ ಹುಡುಕ್ತಿದ್ದಿದೆ. ಮತ್ತೆ ತಾಯಿ ಹೆಲ್ಪ್ ಮಾಡ್ತಿದ್ದೀರ, ಮತ್ತೆ ಅಲ್ಲಿನ ಮೆಂಟರ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದೀರಾ, ಅವ್ರ ಇನ್ಫಾರ್ಮೇಶನ್ ಕೊಡ್ತಿದ್ರು, ಅವ್ರ ಇನ್ಫಾರ್ಮೇಶನ್ ಕೊಡ್ತಿದ್ರು. ಸೊ ಹಾಗೆ ಈಗ ಕನ್ನಡದ ಕಣ್ಮಣಿಗೆ ಹೆಂಗ್ ಸೆಲೆಕ್ಟ್ ಆದ್ ಹೆಂಗೆ, ಎಲ್ಲ ಆಡಿಷನ್ ಇದ್ದಿತ್ತು? ಕನ್ನಡದ ಕಣ್ಮಣಿಗೆ ಆಕ್ಚುಲಿ ನಮ್ಮ ಮನೇಲಿ ಆ ದಿನ ಟಿ ವಿ ರೀಚಾರ್ಜ್ ಅವತ್ತೇ ಕಟ್ಟಾ ಇದ್ದಿತ್ತು. ನಂಗೆ ಆಕ್ಚುಲಿ ಗೊತ್ತಿರಲ್ಲ ಆಡಿಷನ್ ಇದ್ದಿತ್ತ ಹೇಳಿ. ನನ್ನ ಅಮ್ಮ ಉಡುಪಿಯಿಂದ ಬಪ್ಪತ್ತಿಗೆ ನಂಗೆ ಫೋನ್ ಮಾಡಿ ಹೇಳಿದಿರು ಹಿಂಗೆ ಕನ್ನಡದ ಕಣ್ಮಣಿ ಆಡಿಷನ್ ಇತ್ತಂಬ್ರ ಅಂದೇಳಿ ಎಲ್ಲ ಹೇಳ್ರಿ. ನಂಗೆ ಕನ್ನಡದ ಕಣ್ಮಣಿ ಆಕ್ಚುಲಿ ಹೊಸ ಶೋ ಆಗಷ್ಟೇ ರಿಲೀಸ್ ಆದ್ದ. ನಂಗೆ ಡೌಟ್ ಆಯ್ತು ಇದು ಯಾವ ಥರ ಶೋ ಎಂತ ಅನ್ನಳಿ ಕೇಂಡೆ. ಅದೊಂದು ಸ್ಪೀಚ್ ಇನ್ ಶೋ ಅಂಬ್ರ ನೀ ಯಾರ್ದಾರು ಒಬ್ರ ಬಗ್ಗೆ ಮಾತಾಡ್ಕಂಬ್ರ ಅನ್ನಳಿ ಹೇಳಿದೆ. ನಾ ಆಕ್ಚುಲಿ 0% ಪ್ರಿಪರೇಷನ್ ಅಲ್ಲಿ ಹೋದಲ್ಲಿಗೆ ಹೋಪತ್ತಿಗೆ ಅವ್ರಿತ್ತಲ್ಲ ನಿಂಗೆ ಯಾವ್ದಾದ್ರು ವಿಷಯದ ಬಗ್ಗೆ ಮಾತನಾಡೋಕೆ ಇಷ್ಟ ಇದ್ರೆ ಮಾತಾಡೋಣ ಹೇಳಿ ಹೇಳ್ರ. ನಾನು ಯೋಚನೆ ಮಾಡಿದೆ ನಂಗೆ ಆಕ್ಚುಲಿ ಪ್ರಿಪರೇಷನೇ ಇರಲ್ಲ ಆ ಟೈಮಲ್ಲ, ಬಟ್ ನಂಗೆ ಅಲ್ಲಿ ಆ ಆಡಿಷನ್ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಹೋಗಕ್ಕೆ ಕಾರಣ ಆದ್ದ ಆ 5 ಫೇಲಿಯರ್ ಆದ ಆಡಿಷನಿಗೆ ಫೇಲಿಯರ್ ಆಗಿದ್ದೀನಲ್ಲ, ಸೊ ಅದೆಲ್ಲ ಗೊತ್ತಾಯ್ತು. ಚಂದ ಮಾಡಿ ಮಾತಾಡಿದೆ, ಮತ್ತೆ ಅವ್ರು ಎಂತ ಕೇಂದ್ರು ಅದಕ್ಕೆ ಇಲ್ಲ ಅನ್ನೇಳಿ ಹೇಳಲ್ಲ, ನಂಗೆ ಎಂತ ಬತ್ತೋ ಅದನ್ನೆಲ್ಲ ಹೇಳ್ತಾ ಇದೆ. ನನಗೆ ಸೆಲೆಕ್ಟ್ ನಾನಲ್ಲಿ ಆಡಿಷನ್ ಅಲ್ಲಿ ಮಾತಾಡೋದ್ ವಿಷಯ ಮಧುಕರ್ ಶೆಟ್ರ ಬಗ್ಗೆ ಮಾತನಾಡಿದ್ದೆ, IPS ಅವ್ರ ಅದ ಆ ಟೈಮಲ್ಲೇ ಸ್ವಲ್ಪ ಡೆತ್ ಆಗಿದ್ದಿತ್ತು ಅವ್ರದ್ದು, ಅವ್ರ ಬಗ್ಗೆ ಮಾತನಾಡಿದ್ದೆ ಅಂತ ಕನ್ನಡ ಹೇಳ್ರೆ. ನನ್ನ ಪಪ್ಪನ ಮನೆಯ ಅವ್ರ ಮನೆಯೋ ಹತ್ರ ಹತ್ರ ಇದ್ದಿತ್ತು, ನಂಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಿದ್ದಿತ್ತು. ಮತ್ತೆ ಮತ್ತೆ ಪಪ್ಪ ಎಲ್ಲ ಹೇಳ್ತಿದ್ದೀರ ಅವನ್ ಅವ್ರನ್ನ ನಾನು ಕಂಡಿದ್ದೆ, ಅವ್ರು ತುಂಬ ಓದ್ತಿದ್ದೀರ ಹಂಗೆ ಹಿಂಗೇಳಿ ಅವ್ರ ಬಗ್ಗೆ ತುಂಬ ಚಂದ ಮಾತನಾಡಿದ್ದಿದೆ, ಅದಕ್ಕೆ ಅವ್ರಿಗೆ ಅದಿಷ್ಟ ಆಯ್ತಾ. ಕಡಿಕೆ ಸ್ವಲ್ಪ ಒಂದು ನನ್ನ ಪ್ರಕಾರ ಒಂದು ಮಂತ್ ಆದ್ಮೇಲೆ ಫೋನ್ ಬಂತು, ನಿಮ್ಮ ಮಗ ಸೆಲೆಕ್ಟ್ ಆಯ್ದಾನಳಿ. ಆ ಟೈಮಲ್ಲಿ ಗಾಸಿಪ್ ಆಗಿದ್ದು 7 ಮೀನುಗಾರರು ಸತ್ತೋದ ಟೈಮದ್ದು, ಸುವರ್ಣ ತ್ರಿಭುಜನಳಿ ಬೋಟ್ ಅಲ್ಲಿ 7 ಮೀನುಗಾರರು ಸುಳಿವೆ ಸಿಗದೆ ನಾಪತ್ತೆ ಆಗಿರ್ತಾರೆ, ಆ ವಿಷಯದ ಬಗ್ಗೆ ಮಾತನಾಡ್ಕನಳಿ ಹೇಳ್ರು. ಅದಕ್ಕೋಸ್ಕರ ನಾನು ತುಂಬ ಪ್ರಿಪ್ರೇಷನ್ ಮಾಡಿದ್ದೆ. ಅಂದರೆ ಫಸ್ಟ್ ನಾನು ನಮ್ಮದು ನಾನು ಹೇಳ್ದಂಗೆ ಪ್ರೈಮರಿ ಸರ್ ಅಶೋಕ್ ತೆಕ್ಕಟ್ಟೆ ಅಂತ ಅವರು ಒಬ್ಬರು ಮೀನುಗಾರರು ಮಗುವೀರ ಇದಕ್ಕೆ ಸೇರಿದವರು, ಅವರ ಅವ್ರ ಹತ್ರ ಸುಮಾರು ಪಾಯಿಂಟ್ಸ್ಗಳನ್ನು ಕೇಳ್ಕಂಡೆ. ಮತ್ತು ಬಿ ಬಿ ಹೆಗ್ಡೆ ಕಾಲೇಜ್ ಅವ್ರ ಹತ್ರ ಕೇಳಿದ್ದೆ, ಅಲ್ಲೊಬ್ಬರು ಲೆಕ್ಚರರ್ ಇದ್ದರು, ಅವರು ನಂಗೆ ತುಂಬ ಒಳ್ಳೊಳ್ಳೆ ಪಾಯಿಂಟ್ಸ್ ಬರ್ಕೊಟ್ಟಿದ್ದರು. ಮತ್ತು ಮೀನುಗಾರರು ಕೆಲವೊಬ್ರು ನಾನು ಮೀನು ತಗೊಂಡ್ ಹೋಗಿ ಬಂದಲ್ಲ ಅವ್ರ ಹತ್ರ ಎಲ್ಲ ಕೇಂತಿದ್ದಿದೆ. ಮೀನುಗಾರರ ಬಗ್ಗೆ ಕೇಳ್ದಂದ್ರೆ ನಂಗೆ ಅಷ್ಟು ಇಂಟ್ರೆಸ್ಟ್ ಹೋಗಿದ್ದಿತ್ತು. ಮತ್ತು ಅವ್ರ ಬಗ್ಗೆ ಅವ್ರ 7 ಯಾರು ಅವ್ರ ಮನೆಯಲ್ಲೆಲ್ಲ ಅದೆಲ್ಲ ಕೇಮಕ್ಕೆ ಶುರು ಮಾಡಿದೆ. ಮತ್ತು ಅದಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅದರ ಪ್ರತಿಫಲವೇ ಮೀನುಗಾರರ ಸಮಸ್ಯೆ ಇಷ್ಟು ಫೇಮಸ್ ಆಗಿದೆ. ಸ್ವತಃ ನೀನೇ ಅವ್ರ ಹತ್ರ ಎಲ್ಲರಿಗೆ ಕಾಲ್ ಮಾಡಿ ಟೀಚರ್ಸ್ಗೆ, ಮತ್ತೆ ನೀನು ಹೇಳಿದೆ ಅಂದ್ರೆ ಮೀನುಗಾರ ಹತ್ರ ಅವ್ರ ಹತ್ರ ಇನ್ಫಾರ್ಮೇಶನ್ ತಗೊಂಡೆ ಅಂತ ಹೇಳಿದೆ, ನೀನೇ ಅವ್ರ ಎಲ್ಲರ ಹತ್ರ ಕಲೆಕ್ಟ್ ಮಾಡಿದ ಇನ್ಫಾರ್ಮೇಶನ್. ಓಕೆ, ಅದು ಹೆಂಗೆ ಕಡೆಗೆ ನೀನು ಅದು ಪ್ರಿಪೇರ್ ಮಾಡ್ಕೊಂಡೆ? ಪ್ರಿಪೇರ್ ನಾನು ಆ್ಯಕ್ಚುಲಿ ಎಂತ ಮಾಡಿದ್ದೆ, ಸಾಧಾರಣ ಒಂದು 2-3 ಪೇಜಿಗೆ ಅಪ್ಪಷ್ಟು ಇನ್ಫಾರ್ಮೇಷನ್ ಬರ್ಕೊಂಡು ಹೋಯ್ದಿದೆ. ಅದನ್ನು ಅವ್ರು ಝೀ ಕನ್ನಡದವ್ರು ಕರೆದ್ರು ನನ್ನ. ಅವ್ರು ಕರೆದಾಗ ನಾನು ಅವ್ರ ಹತ್ರ ಇದಷ್ಟೆಲ್ಲ ಸಬ್ಮಿಟ್ ಮಾಡಿದೆ. ಅವ್ರಿಗೆ ಮಸ್ತ್ ಖುಷಿ ಆಯ್ತು, ನಾವು ಅಷ್ಟು ಕಲೆಕ್ಟ್ ಮಾಡೋಕಾಯ್ದಿದ್ದು ನೀ ಕಲೆಕ್ಟ್ ಮಾಡ್ಕೊ ಬಂದಿಲ್ಲ ಅನ್ನೇಳಿ ಅವ್ರು ತುಂಬ ಹೊಗಳ್ರು ನನ್ನ. ಅವ್ರು ಅದನ್ನು ಒಂದು ಪಟ್ಟಿ ಮಾಡ್ರ, ಪಟ್ಟಿ ಮಾಡಿದಾಗಳಿಕ್ಕೆ ಅದಿಷ್ಟು ಯಾವುದ್ಯಾವ್ದೆಲ್ಲ ಇಂಪಾರ್ಟೆಂಟ್ ಇತ್ತು ಯಾವುದೆಲ್ಲ ಚಂದ ಇತ್ತು ಅದನ್ನೆಲ್ಲ ಕೊಟ್ರು. ಮತ್ತು ಅವ್ರು ನಂಗೆ ಕಡ ಖಂಡಿತ ಹೇಳ್ರಿ ನೀ ಕುಂದಾಪುರ ಕನ್ನಡದಂಗೆ ಹೇಳ್ಕೊ ಜನರಿಗೆ ಒಳ್ಳೆ ಮುಟ್ಟತ್ತಿದ್ದ ಅನ್ನೇಳಿ ಅದನ್ನೆಲ್ಲ ಇದು ಮಾಡಿದೆ. ಹಾಗೆ ಅದನ್ನ ಕಂಟಿನ್ಯೂ ಮಾಡ್ಕಂತ ಬಂದೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀನು ಅವತ್ತೇನು ಹೇಳಿದೆ ಮೀನುಗಾರರ ಬಗ್ಗೆ ಮಾತಾಡಿದ್ದೆ, ಸೊ ಇವತ್ತು ಮಾತಾಡ್ಲಕ್ಕ ಅವ್ರ ಬಗ್ಗೆ. ಹೋ 100% ಹಾಗೆ ಖಂಡಿತ. ಪಡು ಗಡಲ ನೀಲಿಯಳು ಎಡ ಬಿಡದೆ ದುಡಿಯುವರು, ಒಡಲ ತುತ್ತನ್ನು ಹುಡುಕಿ ನಡು ನೀರಿಗಿಳಿಯುವರು, ಹಡಗೋ ಹಾಯಿಯೋ ತಡೆವ ಬಿರು ಗಾಳಿಯೋ ಪಡೆದು ಬಂದಿಹ ದುಡಿಮೆ ಎಂದು ಬಿಡರು, ಇವರೇ ನಮ್ಮ ಕರಾವಳಿಯ ಮೀನುಗಾರರು. ಮೀನುಗಾರರು ನಿಂಗೆ ಅದ ಆದ್ಮೇಲೆ ನಿಂಗೆ ತುಂಬಾ ಚೆನ್ನ ಕಾಲ್ ಮಾಡಿದ್ರ ಅಂದ್ರೆ ಒಳ್ಳೇದಾಯ್ತು ಅಂತ ಹೇಳೋಕೆ. ಹೌದು, ನಂಗೆ ಎಕ್ಸೆಪ್ಟೇ ಮಾಡಿದ್ದಷ್ಟು ಜನ ಕಾಲ್ ಮಾಡಿದ್ರು, ತುಂಬ ಜನ ಫೋನ್ ಮಾಡಿದ್ದೀರ, ಮಗ ಚಂದ ಮಾಡಿ ಮಾತಾಡಿದೆ. ಮತ್ತಷ್ಟೇ ಅಲ್ಲದೆ ಒಬ್ರು ಬಾಂಬೆಯಿಂದ ಫೋನ್ ಮಾಡಿದ್ದೀರ, ಅವರು ಬಾಂಬೆಯಲ್ಲಿ ಮೀನಿನ ಹೆಡ್ ಅಂತೆ, ಮೀನು ಸರಬರಾಜು ಮತ್ತು ಆಮದು ಮಾಡಲಿಕ್ಕೆ ರಫ್ತು ಮಾಡಲಿಕ್ಕೆಲ್ಲ ಹೆಡ್, ಅವ್ರು ಫೋನ್ ಮಾಡಿದ್ದೀರಿ, ನಂಗೆ ಮಸ್ತ್ ಖುಷಿ ಆಯಿತು ಅವ್ರು ಫೋನ್ ಮಾಡಿದ್ದ. ಮತ್ತು ಇಲ್ಲಿ ಸ್ಥಳೀಯರು ತುಂಬ ಜನ ಫೋನ್ ಮಾಡಿದ್ದೀರ, ಮತ್ತು ಸಾಕಷ್ಟು ಜನ ಸಂಘ ಸಂಸ್ಥೆಯವರು ಬಾ ನಿನ್ನ ನಮ್ಮಲ್ಲೂ ಒಂದು ಪ್ರೋಗ್ರಾಮ್ ಕೂಡ ನಿಂಗೆ ನಾವು ಚಂದ ಮಾಡಿ ಒಂದು ಪಾಪ್ಯುಲರ್ ಜನರಿಗೆ ಪರಿಚಯ ಮಾಡಿಸ್ತೀವಿ ಅನ್ನೇಳಿ ಹೇಳ್ರ. ಅದು ಹೇಳುಕಾತಿಲ್ಲ ಆ ಪ್ರೀತಿ ಅವ್ರು ತೋರಿಸಿದ್ದ, ಅದು ಹೇಳೋಕಾತಿಲ್ಲ, ಬಾಯಿ ಮಾತಲ್ಲಿ ಹೇಳ್ರೆ ಸಾಕಾತಿಲ್ಲ. ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅಂತ ಕನ್ನಡಿ ಹೇಳಿದ್ರೆ, ನಾನೇನೋ ಒಂದು ನಾನು ಎಣಿಸ್ಕೊಂಡೇ ಇರಲ್ಲ ಮೀನುಗಾರರ ಬಗ್ಗೆ ಮಾತಾಡೋಕೆ ತುಂಬ ಪ್ರೌಡ್ ಇದ್ದಿತ್ತು ನನಗೆ.
ಆದರೆ ಅದಾದ ಮೇಲೆ ಸಾಕಷ್ಟು ಜನ ಅಂದರೆ ಎಲ್ಲಿವರೆಗೆ ಅನ್ನೋಳಿ ಹೇಳಿದ್ರೆ ಬಾಂಬೆಯಿಂದ ಫೋನ್ ಮಾಡ್ರೆ ಅಮೇರಿಕದಿಂದೆಲ್ಲ ಫೋನ್ ಮಾಡಿದ್ದೀರಾ. ಸೊ ಅದೆಲ್ಲ ತುಂಬ ಖುಷಿ ಆಯ್ತು ನನಗೆ. ಮೊದಲು ನೀನು ಹೇಳ್ತಾ ಇದ್ದೀಯಲ್ಲ ಹಿಂಗಂಗೆ ಸ್ಪೀಚ್ ಅಂದರೆ ಅಂದರೆ ಇಂಟ್ರೆಸ್ಟ್ ಇರಲಿಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ಅಂತೇಳಿ. ಸೊ ಈಗ ನಿನಗೆ ಯಾವುದೇ ಒಂದು ಟಾಪಿಕ್ ಕೊಟ್ಟರು ನೀನು ಅದ್ರ ಬಗ್ಗೆ ಒಂದು ಮಾಹಿತಿ ಎಲ್ಲ ತೊಗೊಂಡು ನೀನು ಮಾತಾಡುವಂಥ ಒಂದು ಕೆಪಾಸಿಟಿ ನಿನ್ನ ಹತ್ರ ಬಂತು. ಹೌದು ಹೌದು. ಆ್ಯಕ್ಚುಲಿ ಒಬ್ಬ ಭಾಷಣಕಾರನಿಗೆ ಅಥವಾ ಮಾತುಗಾರನಿಗೆ ಮೇಯ್ನ್ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳಿದ್ರೆ ಅವನು ಒಂದು ಮೂರ್ನಾಲ್ಕು ಕಡೆ ಭಾಷಣ ಮಾಡಿ ಫೇಲ್ ಆಯ್ತು ನಾನು ಹೇಳೋ ಪ್ರಕಾರ. ಅವ್ನು ಫೇಲ್ ಆದ ಮೇಲೆ ಅವನಿಗೆ ಗೊತ್ತಾಯ್ತು ಇದ್ದ ಹೋ ನಂದು ಇಲ್ಲಿ ಮಿಸ್ಟೇಕ್ ಆಯ್ತು. ಮತ್ತು ಅವನಿಗೆ ಎಕ್ಸ್ಪೀರಿಯನ್ಸ್ ಬರ್ತಿದ್ದಂಗೆ ಅದನ್ನು ಕಂಟಿನ್ಯೂಸ್ ಆತ ನಮ್ಗೆ ಗೊತ್ತಾಯ್ತು ಆ್ಯಕ್ಚುಲಿ ಸ್ಪೀಚ್ ಅಂದರೆ ಅಂತ. ಸ್ಪೀಚ್ ಅಂದ್ರಲ್ಲಿ ಹೇಳಿದ್ರೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲ ಎಂತ ಮಾಡ್ತಿದ್ದಿದ್ದೆ ಸ್ಪೀಚ್ ಅಂದ್ರಲ್ಲಿ ಹೇಳಿ ಬರ್ಕೊಂಡು ಬಾಯ್ಪಾಠ ಹೊಡ್ಕೊಂಡು ಅದೆಲ್ಲ ಮಾಡ್ಕೊಂಡು ಹೊತ್ತಿದ್ದೆ. ಕಡಿಗೆ ಗೊತ್ತಾಯ್ತು ಯಾವಾಗೆಲ್ಲ ಬರ್ಕೊಂಡು ಹೋಯಿರ್ತನೋ ಎಲ್ಲ ತಪ್ಪೇ ಹೊತ್ತಿದ್ದಿತ್ತು ಕಾಣೆ ಅಲ್ಲಿಗೆ ನಾನು ನಿಂತು ಹೊತ್ತಿದ್ದಿತ್ತು ಸ್ಪೀಚ್. ಸೊ ನಾನು ಕಡಿಗೆ ಗೊತ್ತಾಯ್ತು ನಾನು ಎಂತ ಮಾಡಿದೆ ಸಿಂಪಲ್ ಸಿಂಪಲ್ ಆಗಿ ಪಾಯಿಂಟ್ಸ್ ಮಾಡ್ಕೊಂಡೆ ಅದ್ರ ಬಗ್ಗೆ ಹೇಳ್ತಾ ಇದೆ ಪಾಯಿಂಟ್ಸ್ ಕಂಬ್ದು ಕಡಿಕ್ಕೆ ಅದ್ರ ಬಗ್ಗೆ ನನ್ನ ಮನಸ್ಸಿಂದ ಹೇಳೋಕೆ ಶುರು ಮಾಡಿದೆ. ಅಷ್ಟೊತ್ತಿಗೆ ಜನರಿಗೆ ತುಂಬ ರೀಚ್ ಆಗಕ್ಕೆ ಶುರು ಆಯ್ತು. ನಾವೇ ಸ್ವತಃ ಮಾತಾಡ್ದಾಗಿದ್ದಿತ್ತಲ್ಲ ಸೊ ಜನರಿಗೆ ತುಂಬ ರೀಚ್ ಆಗಕ್ಕೆ ಶುರು ಆಯ್ತು. ಸ್ಪೀಚ್ ಮಾಡೋದು ಹೆಂಗೆ ಅದರಲ್ಲಿ ಇಪ್ಪುದೇನು ಎಲ್ಲ ತಿಳಿತಾ ಹೋಗ್ತದೆ. ಓಕೆ, ಇದರಿಂದ ನಾಲೆಜ್ ಎಷ್ಟು ಇಂಪ್ರೂವ್ ಆಗ್ತ ಅಂತ ಹೇಳಿ. ಆ್ಯಕ್ಚುಲಿ ಸ್ಪೀಚ್ ಅನ್ನೇಳಿ ಹೇಳಿದ್ರೆ ನಾವು ಇನ್ನೊಬ್ರಿಗೆ ಹೇಳಕ್ಕಿದ್ರೆ ಮುಂಚೆ ನಮ್ಗೆ ಸಾಕಷ್ಟು ಗೊತ್ತಿರ್ಕ. ನಾವು 100% ಪ್ರಿಪರೇಷನ್ ಮಾಡ್ಕೊಂಡು ಹೋರೆ ನಮಗಲ್ಲೂ 100%-100% ಹೇಳೋಕ್ಕಾತಿಲ್ಲ 80%. ಸೊ ನಾವು ಆ 100% ಎಷ್ಟು ಚಂದ ಮಾಡಿ ಮಾಡ್ಕೊಂಡು ಹತ್ತೋ ಅದು ಅಲ್ಲಿ ಮ್ಯಾಟರ್ ಆತ. ಸೊ ನಾನೆಂತ ಮಾಡ್ತಿದ್ದಿದ್ದೆ ಸಾಕಷ್ಟು ಬುಕ್ಗಳನ್ನು ಓದ್ತಿದ್ದಿದ್ದೆ. ಎಂತ ಕನ್ನಡ ಹೇಳಿದ್ರೆ ಎಲ್ಲರೂ ಫಿಲ್ಮಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ ಕೇಮ್ಕ್ ಇಷ್ಟಪಡ್ತಾರೆ ಸಾಕಷ್ಟು ಜನ ಓದಕ್ಕೆ ಇಷ್ಟಪಡೋದಿಲ್ಲ. ಆ ಓದಕ್ಕೆ ಇಷ್ಟಪಡೋ ಇಂಪಾರ್ಟೆಂಟ್ ವಿಷಯನೆಲ್ಲ ನಾನು ಹೇಳ್ತಿದ್ದಿದ್ದೆ ಸ್ಪೀಚಲ್ಲಿ. ಮತ್ತು ಸ್ಪೀಚ್ ನಾಲೆಜ್ ಗ್ರೋಲ್ಲಿ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ. ಅಂತ ಕನ್ನಡ ಹೇಳಿದ್ರೆ ನಾವು ಕಲಿಯೋಕ್ಕಿಷ್ಟ ಇಲ್ದಿದ್ರು ಬೇರೆಯವರಿಗೋಸ್ಕರ ನಾವು ಕಲಿತ. ಮತ್ತು ಸ್ಪೀಚ್ ಅನ್ನೇಳಿ ಹೇಳಿದ್ರೆ ನನಗೆ ಮೊದಲು ಇರಿಟೇಷನ್ ಆಗ್ತಿದ್ದು ತುಂಬ. ಕಡಿಕ್ ಮಾಡಿ 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 ಈಗ ನಿರರ್ಗಳವಾಗಿ ಮಾತಾಡುವಂಥ ಎಬಿಲಿಟಿ ಬಂದಿತ್ತು ಅನ್ನೇಳಿ ಹೇಳಿ. ಮತ್ತೆ ಈಗ ಸ್ಕೂಲಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ ಇದ್ರೆ ಏನೋ ಭಾಷಣ ಎಲ್ಲ ಇದ್ರೆ ಅದಕ್ಕೆಲ್ಲ ನೀನೀಗ ಸೇರ್ತೆ ಅಂತ. ಹೌದು ಹೌದು ಹೌದು. ಮೊದಲು ಸ್ವಲ್ಪ ಹೆದರಿಕೆ ಆಗ್ತಿತ್ತು ಅಂದರೆ ಸ್ಟೇಜ್ ಫಿಯರ್ ಏನಾದರೂ ಇದ್ದಿತ್ತಾ ನಿಂಗೆ? ಸ್ಟೇಜ್ ಫಿಯರ್ ನಂಗೆ ನನ್ನ ಪ್ರಕಾರ ಚಿಕ್ಕವನಿದ್ದಾಗಲಿಂದಲೂ ಇರಲ್ಲ. ಆದ್ರೆ ದೊಡ್ಡವನ್ ಆದ್ಮೇಲೆ ಬಪ್ಪಕ್ಕೆ ಸ್ಟಾರ್ಟ್ ಆಯ್ತು. ಎಂತ ಕನ್ನಡ ಹೇಳಿದ್ರೆ ಒಂದು ಒಳ್ಳೆ ವೇದಿಕೆಯಿಂದ ಗುರುತಿಸಿ ಆದ್ಮೇಲೆ ಎಲ್ಲೂ ತಪ್ಪು ಮಾತಾಡದೆ ಕಾಗ ಹಂಗಿದೆಲ್ಲ ಹೆದರಿಕೆ ಬಪ್ಪ ಶುರು ಆಯ್ತು. ಕಡಿಕ್ ಅರ್ಥ ಆತ ಹೋಯ್ತು. ಮತ್ತು ಸ್ಟೇಜ್ ಫಿಯರ್ ಅಂದರೆ ಅದರಂದರೆ ನಂಗೆ ಮಾತಾಡಿ ಜನರನ್ನು ನೋಡಿ ನೋಡಿ ಅಲ್ಲೊಂದು ನ್ಯಾಕ್ ಸಿಕ್ಕಿ ಹೋಯ್ತು ಹೆಂಗೆ ಮಾತಾಡೋದು ಯಾವ ಥರ ಜನರನ್ನ ಫೇಸ್ ಮಾಡ್ಕೊ ನಡೆಯಲ್ಲ. ಹಾಗೆ ನೀನು ಇಷ್ಟೆಲ್ಲ ಒಳ್ಳೆ ಮಾತಾಡ್ತಿಯಲ್ಲ ನಿಂಗೆ ಮುಂದೆ ಏನು ನಾಯ್ಕಂದಳಿ ಆಸೆ ಇತ್ತು? ಹಾಂ, ನನಗೆ ಇಷ್ಟು ಸತಿಗು ನಾನು ಹೇಳ್ದಂಗೆ ನಂಗೆ ಒಂದು ಫೈನಲ್ ಆ್ಯಂಬಿಷನ್ ನಮ್ಮದೇ ಇರಲ್ಲ. ನಂಗೆ ಕನ್ನಡದ ಕಣ್ಮಣಿಂಗೂ ಇದೇ ಪ್ರಶ್ನೆ ಕೇಳಿದ್ದೀರಿ. ನಾನು ಅಷ್ಟೊತ್ತಿಗೆ ಹೇಳಿದ್ದಿದೆ ಸರ್ವರಲ್ಲೂ ಉತ್ತಮ ಅನ್ನಳಿ ಅಂದರೆ ಎಲ್ಲ ಕೆಲಸದಂಗೂ ಉತ್ತಮ ಇರ್ಕನ್ನಳಿ ನನಗೆ ತುಂಬ ಇಷ್ಟ ಇದ್ದಿತ್ತು. ಅಂದರೆ ಚಿಕ್ಕವನಿದ್ದಾಗ್ಲಿಂದಲೂ ಈಗ ಒಂದು ಪಾರ್ಲಿಮೆಂಟ್ ಕಂಡ್ರು ಕೂಡಲೇ ನಂಗೆ ಒಳ್ಳೆ ಸಂಸದಾರ ನಮ್ಮ ದೇಶನ ಒಳ್ಳೆ ಇದು ಮಾಡ್ಲಕ್ಕ ಅನ್ನಳಿ ಎಣಿಸ್ಕೊಂಬ್ದು. ಮತ್ತು ಒಬ್ಬ ಒಳ್ಳೆ ಕಾರ್ಪೆಂಟರ್ ಅನ್ಕಂಡ್ರೆ ನಾನು ಮರದ ಕೆಲಸ ಕಲಿ ಕನ್ನಳಿ. ಅದೇ ಒಬ್ರು ನ್ಯೂಸ್ ಆ್ಯಂಕರ್ ಅನ್ಕಂಡ್ರೆ ನಾನು ನ್ಯೂಸ್ ಆ್ಯಂಕರ್ ಆಯ್ಕ ಯಾರ್ಯಾರಲ್ಲಿ ತಪ್ಪು ಮಾಡ್ತಿದ್ರು ಅವ್ರನ್ನ ಪ್ರಶ್ನೆ ಮಾಡ್ಕೊನ್ಸ್ತಿದ್ದಿತ್ತು. ಹಿಂಗೆ ಕಾನ್ಸ್ಟೆಂಟ್ ಇರ್ತಿರಲ್ಲ. ಕಡಿಗೆ ಸ್ವಲ್ಪ ದೊಡ್ಡವನಾದ ಮೇಲೆ ಒಂದು ವೇ ಇದು ಮಾಡ್ಕೊಂಡು ಹೇಳಿದ್ರು ಒಂದೇ ವೇಯಲ್ಲಿ ಹೋರೆ ನಮ್ಗೆ ಬೇಗ ಯಶಸ್ ಸಿಕ್ಕತ್ತೆ ಮತ್ತು ನಮಗೊಂದು ಡೆಫಿನೆಟ್ ಗೋಲ್ ಇರ್ಕೊಂಡು ಎಲ್ಲ ತುಂಬ ಜನ ಹೇಳ್ತಾವ್ರೆ. ಆಮೇಲೆ ನಾನು ಎಂತ ಎಣಿಸ್ಕೊಂಡೆ ಎಂಥರು ಒಂದು ಪ್ರೊಫೆಷನ್ ಸೆಲೆಕ್ಟ್ ಮಾಡುವ ನಡಿ. ಕಡಿಕ್ ನಾನು ಒಂದಿನ ವಿವೇಕಾನಂದ್ರ ಬುಕ್ ಓದ್ದೆ. ಅದರಂಗೆ ಅವ್ರು ಎಂತ ಹೇಳ್ತಾರೆ ಅನ್ನೇಳಿ ಹೇಳಿದ್ರೆ ನಿಮ್ಮ ಫೈನಲ್ ಆ್ಯಂಬಿಷನ್ ಎಂತ ಇರ್ಕನ್ನಳಿ ಹೇಳಿದ್ರೆ ನಾಲೆಜನ್ನು ಸಂಗ್ರಹ ಮಾಡ್ಕೊಂಬ್ದು. ಸೊ ಅವಾಗ್ಲಿಂದ ಅವತ್ತಿನಿಂದ ಯಾರೇ ನಿಂಗೆ ಎಂತ ಆಯ್ಕನ್ನಳಿ ನಿನ್ನ ಆ್ಯಂಬಿಷನ್ ಅಂತ ಹೇಳಿಕೊಂಡ್ರೆ ಜಸ್ಟ್ ಸಂಗ್ರಹ ನಾಲೆಜ್ ಅಕ್ವೈರಿಂಗ್ ನಾಲೆಜ್ ಅಂತ. ಫಸ್ಟ್ ಟೈಮ್ ನಾನು ಅಂದ್ರೆ ಸ್ಟೂಡೆಂಟ್ ಅಲ್ಲಿ ಈಗ ಇಂಥ ಒಂದು ಆನ್ಸರ್ ಕೇಳದ್ ಅಂತೇಳಿ ಹೇಳಿದ್ರೆ ಕೆಲವರು ಬೇರೆ ಹೇಳ್ತಾರೆ ನಾನು ದೊಡ್ಡವರ ಡ್ಯಾನ್ಸರ್ ಟೀಚರ್ ಡಾಕ್ಟರ್ ಇಂಜಿನಿಯರ್ ಇದೆಲ್ಲ ಹೇಳ್ತಾರೆ. ನೀವು ಮಾತ್ರ ಫುಲ್ ಡಿಫ್ರೆಂಟ್ ಆಗಿ ನೀವು ಹೇಳಿದ್ರಿ. ಹೌದೌದು. ಎಂತ ಕನ್ನಡ ಹೇಳಿದ್ರೆ ಅವ್ರು ಆ ಬುಕ್ಕಲ್ಲಿ ಇನ್ನೂ ಚಂದ ವರ್ಣಿಸ್ತಾರೆ ಅಂತ ಹೇಳಿ ಹೇಳಿದ್ರೆ ನಿಮ್ಗೀಗ ಡಾಕ್ಟರ್ ಆಯ್ಕ ನಡಿ ಎಣಿಸ್ಕೊಂಬ. ನೀವು ಡಾಕ್ಟರ್ ಪದವಿ ಸಿಕ್ಕರು ಕೂಡಲೇ ಸತ್ತವ್ರು ನಿಮ್ಗೆ ಖುಷಿ ಆಗ್ತಾ ಇಲ್ಲ ಎಂತ ಕನ್ನಡ ಹೇಳಿದ್ರೆ ನಾನು ಒಂದೇ ಒಂದು ಪೇಷಂಟನ್ನು ಕಾಣಲಲ್ಲ
ನಂಗೆ ಪೇಷೆಂಟನ್ನು ಟ್ರೀಟ್ ಮಾಡೋಕ್ಕೋಸ್ಕರ ನೀವು ಡಾಕ್ಟರ್ ಆಗಿರ್ತೀರಿ. ಸೊ ವಿವೇಕಾನಂದ್ರೆ ಹೇಳ್ತಾರೆ ನಾಲೆಜ್, ನಾವು ಅಕಸ್ಮಾತ್ ಯಾರ ಹತ್ರನಾರು ನಮ್ಗೆ ನಾಲೆಜ್ ಸಿಕ್ಕುದನ್ನು ಹೇಳಿ ಹೇಳ್ರೆ ಡಾಕ್ಟರ್ ಆದ ನಾಲೆಜ್ ಸಿಕ್ಕತ್ತಾ? ಇನ್ನು ನಾವೆಂತಕ್ಕೆ ಬದುಕನ್ನು ಹೇಳಿ ಹೇಳ್ರೆ ಪೇಷೆಂಟನ್ನು ಟ್ರೀಟ್ ಮಾಡೋದು ಹೆಂಗೆ? ಆ ನಾಲೆಜನ್ನು ಸಂಗ್ರಹ ಮಾಡೋಕ್ಕೋಸ್ಕರ ನಾಲೆಜಿಂದ ನಾವು ನಮ್ಮ ಲೈಫನ್ನು ಲೀಡ್ ಮಾಡ್ಲಕ್ಕ ನಡಿ. ಹಾ ಹಾ, ಎಷ್ಟು ಒಳ್ಳೆ ಮಾತಾಡ್ತೆ ಅಂತೇಳಿ ಹೇಳಿದ್ರೆ ನೀನು, ಅಂದ್ರೆ ಚಿಕ್ಕ ಹುಡುಗ ಮಾತಾಡ್ದಂಗಿಲ್ಲ, ಈಗ 10ನೇ ಕ್ಲಾಸ್ ಏನೋ ದೊಡ್ಡ ವ್ಯಕ್ತಿ ಮಾತಾಡ್ದಂಗಿತ್ತ ನಿನ್ನ ಮಾತು ಅಂತ ಕೇಳ್ತಾ ಇದ್ರೆ ಭಾರಿ ಖುಷಿ ಆಯ್ತು. ಮತ್ತೆ ನಿನ್ಗೆ ಸ್ಪೀಚ್ ಮತ್ತೆ ಇದ್ರ ಜೊತೆಗೆ ಯಕ್ಷಗಾನ ಮತ್ತೆ ಸಿಂಗಿಂಗ್ ಇದನ್ನೆಲ್ಲ ನೀನ್ ಕಂಟಿನ್ಯೂ ಮಾಡ್ತಾ ಇದ್ದೆ. ಸೊ ಯಕ್ಷಗಾನ ಅಂದ್ರೆ ಕ್ಲಾಸಿಗೆ ಹೋಗ್ತಾ ಇದ್ದ ಅಥವಾ ಓನ್ ಆಗಿ ಕಲಿತಾ ಇದ್ದ? ಇಲ್ಲ ಇಲ್ಲ ಇಲ್ಲ, ಯಕ್ಷಗಾನ ನಾನು ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿದ್ದಿದೆ, ನಂದು 5ನೇ ಕ್ಲಾಸ್ವರೆಗೂ ಸಾಧಾರಣ ಬೆಂಗಳೂರಲ್ಲಿದ್ದಿದೆ. ಇಲ್ಲಿ ಬಂದ ಮೇಲೆ ಯಕ್ಷಗಾನ ಅನ್ನೋದು ಎಂತ ಅಂದಳಿಯೂ ಗೊತ್ತಿರಲಿಲ್ಲ ನನಗೆ, ಅದು ನಂಗೆ ಅರ್ಥವೂ ಆಗ್ತಿರಲ್ಲ. ಬಟ್ ಅದಾದಮೇಲೆ ನಮ್ಮದು ಪ್ರೈಮರಿ ಸ್ಕೂಲಲ್ಲಿ ಯಕ್ಷಗಾನ ಪ್ರದರ್ಶನ ಕೊಡಬೇಕಂತ ಹೇಳಿದರು. ನಾನೆಂತ ಮಾಡಿದೆ, ನಮ್ಮ ಮನೆಯವರೆಲ್ಲ ಎಂತ ಮಾಡ್ರೆ, ಮಗ ನೀನು ಸೇರಲೇಬೇಕು ಸೇರಲೇಬೇಕು. ನಂಗೆ ಇಷ್ಟ ಇರಲ್ಲ, ನಂಗೆ ಡ್ಯಾನ್ಸ್ ಅದೆಲ್ಲ ಗೊತ್ತಿದ್ದಿತ್ತು, ಬೆಂಗಳೂರಂಗೆ ನಾನು ಎಲ್ಲೂ ಯಕ್ಷಗಾನ ಕಾಣಲೇ ಇರಲ್ಲ, ಸೇರ್ಲೇಬೇಕನ್ನೇಳಿ ಹೇಳಿದ್ದಿರು. ಸೇರಿದೆ, ಅಲ್ಲಿ ಮಂಜುನಾಥ್ ಕುಲಾಲ್ ಐರೋಡಿ ಅಂತ ಒಬ್ಬರ ಗುರುಗಳು ಪ್ರಸಿದ್ಧರು ಅವ್ರು ಯಕ್ಷಗಾನದಲ್ಲ, ಅವ್ರು ನನಗೆ ಯಕ್ಷಗಾನ ಹೇಳಿಕೊಟ್ರು. ಆ ಯಕ್ಷಗಾನ ಲೋಕ ತಿಳಿದ ಮೇಲೆ ಅದರಲ್ಲಿರುವಂಥ ಅದರಲ್ಲಿ ನಮ್ಗೆ ಸಿಗುವಂಥ ಸುಖವೇ ಬೇರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೆ. ಎಂತಕ್ಕನ್ನೇಳಿ ಹೇಳಿದ್ರೆ ಇವಾಗಲೂ ಅಷ್ಟೇ, ನನ್ನ ಕೆಲವೊಬ್ಬರು ಫ್ರೆಂಡ್ಸ್ ಇವಾಗಲೂ ಬೆಂಗಳೂರಿಂದ ಬಂದವ್ರು ಇರ್ತಾರೆ, ಅವರೆಲ್ಲ ಹೇಳ್ತಾರೆ ನಮ್ಗೆ ಅರ್ಥವೇ ಆಗ್ತಿಲ್ಲ ಮರೆ ನಡಿ. ನಾನು ಅವ್ರಿಗೆ ಹೇಳೋಕೆ ಅರ್ಥ ಮಾಡಿಸ್ಲಿಕ್ಕೆ ಇಷ್ಟಪಡ್ತೆ. ಎಂತಕ್ಕನ್ನೇಳಿ ಹೇಳಿದ್ರೆ ಮೊದಲು ನಂಗೆ ಭಾಗವತ್ಕಿ ಅಂತೇಳಿ ಹೇಳಿದ್ರೆ ಎಂತ ಹೇಳಿ ಗೊತ್ತಿರಲ್ಲ, ಒಟ್ಟು ಹಾಡೋದನ್ನಲ್ಲಿ ಎಣಿಸ್ಕೊಂಡಿದ್ದೆ. ಬಟ್ ಆ ಭಾಗವತ್ಕಿಯಲ್ಲೂ ಆ ಹಳೆಗನ್ನಡದಲ್ಲಿ ಬಳಸುವಂಥ ಶೈಲಿ ಅದರಲ್ಲಿ ವರ್ಣಿಸುವಂಥದ್ದು ಅದೆಲ್ಲ ತಿಳ್ಕೊಂತ ಹೋದರೆ ನಾವು ಎಷ್ಟು ನಾವು ಇನ್ನೂ ಬಾವಿಯೊಳಗಿಪ್ಪು ಕೆಪ್ಪಿ ಅಷ್ಟೇ, ಇನ್ನೂ ತಿಳ್ಕೊಂ ಸಾಕಷ್ಟು ಇತ್ತು ಅನ್ಸತ್ತೆ. ಹಾಂಗಂದು ಆ ಥರ ಭಾವನೆ ಬದತ್ತೆ. ಯಕ್ಷಗಾನ ಇವಾಗಲೂ ನಾನು ಅದನ್ನು ತುಂಬ ಗೌರವಿಸ್ತೆ, ತುಂಬ ಅದರಲ್ಲಿ ಇನ್ನೂ ತಿಳ್ಕೊಂ ತುಂಬ ಇತ್ತನಲ್ಲಿ ಅನ್ಸ್ಕಂತೆ. ಓಕೆ, 8ನೇ ಕ್ಲಾಸಲ್ಲಿ ಇಪ್ಪತ್ತಿನ ಫಸ್ಟ್ ವೇಷ ಹಾಕದ್ದು ಯಕ್ಷಗಾನ? ನಾನು ನನ್ನ ಪ್ರಕಾರ 5ನೇ ಕ್ಲಾಸಂಗೆ ಇಪ್ಪತ್ತಿಗೆ ಫಸ್ಟ್ ವೇಷ ಹಾಕದ್ದು ಯಾವುದು? ಧ್ರುವ ಚರಿತ್ರೆಯಲ್ಲಿ ಉತ್ತಮ ಅಂತ. ಅದಾದಮೇಲೆ ತುಂಬ ಜನ ಯಕ್ಷಗಾನದಲ್ಲಿ ನನ್ನ ನೋಡ್ಲಿಕ್ಕೆ ಇಷ್ಟಪಟ್ರು. ಅದಾದಮೇಲೆ ಭ್ರಮರ ಕುಂತಾಳೆ ಅಂತ ಹಾಕಿದೆ, ಮೀನಾಕ್ಷಿ ಅಂತ ಹಾಕಿದೆ, ಹೀಗೆ ಸಾಕಷ್ಟು ಹಾಕ್ತಾ ಬಂದೆ. ಸುಮಾರು ಪಾರ್ಟ್ ಎಲ್ಲ ಹಾಕ್ತಾ ಇದ್ರಿ ಸ್ಕೂಲಲ್ಲ ಅಥವಾ ಬೇರೆ ಬೇರೆ ಕಡೆಯಲ್ಲೆಲ್ಲ ಹೋದದ್ದು? ಸ್ಕೂಲಲ್ಲೂ ಹಾಕಿದೆ ಮತ್ತೆ ಬೇರೆ ಕಡೆಯಲ್ಲೂ ಹಾಕಿದೆ. ಭೀಷ್ಮ ವಿಜಯ ಪ್ರಸಂಗದಲ್ಲಿ ಒಬ್ಬ ರಾಜನಾಗಿ ಬಂದು ಹಾಕಿದಿದೆ, ಬೇರೆ ಸಂಸ್ಥೆಗಳಲ್ಲೆಲ್ಲ ನಡೆಸುವಲ್ಲ ಸೇರಿ ಅಲ್ಲಿ ಒಂದು ಪ್ರದರ್ಶನ ಕೊಟ್ಟಿದ್ದೇನೆ. ಡೈಲಾಗ್ ನೆನಪಿತ್ತ ಯಕ್ಷಗಾನದ? ಈಗ ಯಕ್ಷಗಾನದ ಈಗ ರೀಸೆಂಟ್ ಆಗಿ ನೆನಪಿಲ್ಲ. ಎಂತ ಕನ್ನಡಿ ಹೇಳ್ರೆ, 10ನೇ ಕ್ಲಾಸಿಗೆ ಬಂದ್ರ ಮೇಲೆ ಮನೆಯವರೆಲ್ಲ ದೂರ ಮಾಡಿಬಿಟ್ರ. ಮೊನ್ನೆ ಯುವರತ್ನ ಫಿಲಮ್ ಕಂಡ್ರ ಮೇಲೆ ಮತ್ತ ಪುನಃ ನೀ ಕಾಣ್ ಅಂತೇಳಿ ಹೇಳಕ್ ಸ್ಟಾರ್ಟ್ ಮಾಡ್ರಿ. ಇಲ್ಲ ಅಂತ ಹೇಳಿದ್ರೆ ಫುಲ್ ಓದು ಅಂತ ಹೇಳಿದ್ರು, 10ನೇ ಕ್ಲಾಸ್ ಅಲ್ಲ, ಹಾರ್ಡ್ ವರ್ಕ್ ಮಾಡ್ಕಂತ. ಅದ್ರ ಜೊತೆಗೆ ಈಗ ಸಿಂಗಿಂಗ್ ಬಗ್ಗೆ ಕೇಳ್ತಾನೆ. ಸೊ ಸಿಂಗಿಂಗ್ ಬಗ್ಗೆ ಹೇಳಿ. ಸಿಂಗಿಂಗ್ ಎಂತ ಹೇಳಿದ್ರೆ ನನ್ನ ಪ್ರಕಾರ ಬೈ ಬರ್ತ್ ಬಂದಿರುವಂಥ ಕಲೆ ಅದು. ಸಿಂಗಿಂಗಿಗೋಸ್ಕರ ನಾನು ಅದನ್ನು ಕಾನ್ಸಂಟ್ರೇಟೇ ಮಾಡಲ, ಎಲ್ಲ ಹಾಡು ಕೇಳ್ತಿದ್ದೀರಿ ಹಾಡ್ತಿದ್ದಿದೆ. ಬಟ್ ಕಡಿಗೆ ಗೊತ್ತಾಯ್ತು ನಮ್ಗೆ ದೇವರು ಅದನ್ನು ಕೊಟ್ಟರ ಮೇಲೆ ನಾವು ಅದನ್ನು ಉಳಿಸ್ಕೊಂಡೆ ವೇಸ್ಟ್ ಮಾಡೋಕ್ಕಾಗಲ್ಲ. ಸಿಂಗಿಂಗ್ ತುಂಬ ಇಷ್ಟ ನಂಗೆ. ಓಕೆ, ಕ್ಲಾಸಿಗೆ ಹೋಗ್ತಿದ್ಯಾ ಮ್ಯೂಸಿಕ್ ಕ್ಲಾಸ್? ಇಲ್ಲ 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 ಇಲ್ಲ, ಮ್ಯೂಸಿಕ್ ಕ್ಲಾಸ್ ಇಲ್ಲ, ಕೇಳಿ ಹಾಡೋದಂದ್ರೆ ತುಂಬ ಇಷ್ಟ. ಓಕೆ, ಕೇಳಿ ಕೇಳಿ ನೀನೇ ಹಾಡ್ತಾ ಇದ್ದೆ, ಬೈ ಬರ್ತ್ ಅಂತೇಳಿ ಹೇಳ್ತಾ ಇದ್ದೆ ಮೊದಲೇ ಅಂದರೆ ಬಂದಿದ್ದು. ಈಗ ಒಂದು ಹಾಡು ಹಾಡ್ಲಕ್ಕ? ಈಗ ರೀಸೆಂಟಾಗಿ ನನಗೆ ಮ್ಯೂಸಿಕ್ ಡೈರೆಕ್ಟ್ರಲ್ಲ ವಾಸುಕಿ ವೈಭವ ಅಂದ್ರೆ ಮಸ್ತ್ ಖುಷಿ. ಎಂತಕ್ಕಂದೇಳಿ ಹೇಳಿದ್ರೆ ಅವ್ರದ್ದು ಹಾಡಲ್ಲಿ ಮಸ್ತ್ ಭಾವ ಇರುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಅವರದ್ದು ಹಾಡನ್ನೇ ಹೇಳೋಕೆ ಇಷ್ಟಪಡ್ತೆ. ಓಕೆ, ಸಿಂಗಿಂಗ್ ಬಗ್ಗೆ ನಾನೀಗ ಕಡಿಕೆ ಅಂತ ಅದನ್ನ ನೆನ್ಪು ಮಾಡ್ಕೊಂಡು ನೀನು ಮಾತಾಡ್ತಿರುವಾಗ, ಸೊ ಈಗ ಸಿಂಗಿಂಗ್ ಅಲ್ಲಿ ಈಗ ನಿಮಗೆ ವಾಸುಕಿ ವೈಭವ ಅವ್ರು ಇಷ್ಟ ಅಂತೇಳಿ ಹೇಳಿದೆ. ಸೊ ಮೊದ್ಲಿನ ಕಾಲ ಸಿಂಗರ್ಸ್ ಎಲ್ಲ ಇದ್ರಲ್ಲ, ಸೊ ಅವರಲ್ಲಿ ಯಾರು ಇಷ್ಟ ನಿಮಗೆ? ಅವರಲ್ಲ ನಂಗೆ ಫಸ್ಟ್ ಇನ್ಲೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಡು ಅಂದ್ರೆ ಮಸ್ತ್ ಇಷ್ಟ. ಎಂತಕ್ಕನ್ನೇಳಿ ಹೇಳಿದ್ರೆ ನಂಗೆ ಅವ್ರ ವಾಯ್ಸ್ ತುಂಬ ಖುಷಿ ಆಗ್ತಿದ್ದಿತ್ತು. ಬಟ್ ಅವ್ರ ಹೆಸರು ಡಾಕ್ಟರ್ ರಾಜ್ಕುಮಾರ್ ಅನ್ನೇಳಿ ಗೊತ್ತಿರಲ್ಲ. ಅವ್ರ ಹಾಡನ್ನ ಮಸ್ತ್ ಇಷ್ಟಪಡ್ತಿದ್ದಿದೆ. ಮತ್ತೆ ಅಪ್ಪು ಅವ್ರದ್ದಲ್ಲಿ ತುಂಬ ಸಾಕಷ್ಟು ಮೂವಿ, ಈಗ ಭಕ್ತ ಪ್ರಹ್ಲಾದ ಆಗಿರ್ಬೋದು, ಅದನ್ನಂತೂ ಸಾಕಷ್ಟು ಬಾರಿ ಕಂಡಿದ್ದಿದೆ. ಮತ್ತೆ ರಾಜ್ಕುಮಾರ್ ಅವರದ್ದು ಕನ್ನಡದ ಹಾಡಂತೂ ನಮ್ಮನೆಲ್ಲ ಅದ್ರದ್ದು ಸಿ ಡಿ ಎಲ್ಲ ಇದ್ದಿತ್ತ, ಅದನ್ನೆಲ್ಲ ಕೇಂತಿದ್ದಿದೆ. ಕಡಿಗೆ ಕಡಿಗೆ ದೊಡ್ಡವನ ಅಂತ ಗೊತ್ತಾಯ್ತು ಅವ್ರ ಹೆಸರು ರಾಜ್ಕುಮಾರ್ ಅನ್ನೇಳಿ. ಈಗಳು ಕೇಂತೆ ಅವರದ್ದು
ಭಾರಿ ಇಷ್ಟ ಅವ್ರ ಸಾಂಗ್ ಅಂತ ಹೇಳಿ. ಹಂಗೆ ಈಗ ಫಿಲ್ಮ್ ಬಗ್ಗೆ ಮಾತಾಡೋದಾದ್ರೆ ಗಿರ್ಮಿಟ್ ಮೂವಿಯಲ್ಲಿ ಆಕ್ಟ್ ಮಾಡಿದ್ರೆ ನಮ್ಮ ಕುಂದಾಪುರ ಸುಮಾರು ಜನ ಪ್ರತಿಭೆಗಳೆಲ್ಲ ಇದ್ರ ಆ ಫಿಲ್ಮ್ ಅಲ್ಲಿ. ಸೊ ಆ ಮೂವಿಯಲ್ಲಿ ಹೆಂಗ್ ಸೆಲೆಕ್ಟ್ ಆದ್ರೆ ಕನ್ನಡದ ಕಣ್ಮಣಿ ಬಂದ್ಮೇಲೆ ಸೆಲೆಕ್ಟ್ ಆದ ಅಥವಾ ಅದಕ್ಕಿಂತ ಮುಂಚೆನ? ಗಿರ್ಮಿಟ್ ಮೂವಿಯಾ? ಗಿರ್ಮಿಟ್ ಮೂವಿ ನಾನು ಕನ್ನಡದ ಕಣ್ಮಣಿಗೆ ಸೆಲೆಕ್ಟ್ ಆಗಿ ಬಂದ್ಮೇಲೆ ಶೂಟ್ ಇದ್ದದ. ಬಟ್ ಸೆಲೆಕ್ಷನ್ ಆಡಿಷನ್ ಎಲ್ಲ ಆದ್ದು ಕನ್ನಡದ ಕಣ್ಮಣಿಗೆ ಸೆಲೆಕ್ಟ್ ಆಯ್ಕಿದ್ರೆ ಮುಂಚೆ. ಗಿರ್ಮಿಟ್ ಮೂವಿ ಅದೊಂದು ಅದು ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್. ಎಂತಕ್ಕಂತ ಹೇಳಿ ಹೇಳಿದ್ರೆ ಸಾಕಷ್ಟು ಜನ ಕುಂದಾಪುರದ ಪ್ರತಿಭೆಗಳ ಮೀಟಪ್ ಒಂದು ಅವಕಾಶ ಸಿಕ್ತ. ಮತ್ತು ರವಿ ಬಸ್ರ ಸರ್ ಮೀಟಪ್ ಅವಕಾಶ. ನಾನು ಒಂದ್ಸತಿ ಇದು ಒಳ್ಳೆ ಕತೆ ಇತ್ತ, ಬಿಲಿಂಡ್ರ್ ಫಿಲಮ್ ಕಂಡಾಗಳಿಕ್ಕೆ ನನಗೆ ರವಿ ಬಸ್ರು ಈ ಥರ ಕುಂದಾಪುರ ಕನ್ನಡ ಮೂವಿ ಮಾಡ್ದಲ್ಲಿ ಎಲ್ಲರೂ ಕುಂದಾಪುರದವ್ರು ಕಾಂತ್ರಲ್ಲ ಅನ್ನೇಳಿ ಒಂದು ಮನಸ್ಸಿದಿತ್ತ. ನಾನು ಅಷ್ಟೊತ್ತಿಗೆ ಸುಮ್ಮನೆ ಅಂದರೆ ಅಷ್ಟು ಡೀಟೇಲ್ ಆಗಿಲ್ಲ, ಹಿಂಗೆ ಎಣಿಸ್ಕೊಂಡಿದ್ದೆ ನಾನು ರವಿ ಬಸ್ರು ಸರ್ ಹತ್ರ ಕೆಲಸ ಮಾಡ್ಕೊಂಡು ಒಂದು ಹಿಂಗೆ ಐಡಿಯಾ ಇತ್ತಾನೆ. ಅದಾರು ಕೂಡಲೇ ಅದೊಂಥರ ಮ್ಯಾಜಿಕ್, ಅದೆಲ್ಲ ನನಗಾಗಿ ಮರ್ತು ಹೋಯ್ದಿತ್ತು. ಆಮೇಲೆ ಕಡಿಕ ಆಡಿಷನ್ ಸೆಲೆಕ್ಟ್ ಆದ್ಮೇಲೆ ನಂಗೆ ಒಂದ್ಸತಿ ಹಿಂಗೆ ನೆನಪು ಬಂತು. ಮತ್ತೆ ಪುನಃ ಬಿಲಿಂಡ್ರ್ ಮೂವಿ ಟಿವಿಯಲ್ಲಿ ರಿಲೀಸ್ ಆದಲ್ಲ, ಕಂಡಲ್ಲಿ ಹೋ ನಾನು ಒಂದ್ಸತಿ ಹಿಂಗೆ ಎಣಿಸ್ಕೊಂಡಿದ್ದೀನಲ್ಲ ನಡಿ, ಅದು ನನ್ಗೆ ಹೇಗಳಿಗೂ ಕಾಡ್ತಾ ಇರುತ್ತೆ. ಇದು ನಾನು ಇದೇ ಫಸ್ಟ್ ಟೈಮ್ ಇಲ್ಲ ರಿವೀಲ್ ಮಾಡೋದು ಇದೊಂದು ವಿಷಯ. ನಂಗೆ ಗಿರ್ಮಿಟ್ ಮೂವಿ ಎಲ್ಲ ನಾನು ಎಣಿಸ್ಕೊಂಡಿದ್ದೆ. ಒಬ್ರು ಕಾಲರ್ ಇದ್ರ ಅದ್ರ ಬಗ್ಗೆ ಮಾತಾಡುವ, ಸಿಂಚನ ಕೋಟೇಶ್ವರ. ಹಲೋ ಹಲೋ ಹಲೋ, ನಮಸ್ತೆ ಸಿಂಚನ. ನಮಸ್ತೆ, ಹಾಯ್ ಪ್ರಗತಿಕ. ಹಾಯ್, ಹೆಂಗಿದ್ದೆ ಮತ್ತೆ? ನಾನು ಚೆನ್ನಾಗಿದ್ದೆ. ನಾನು ಆರಾಮ್. ಮತ್ತೆ ಮನೀಶ್ ಅಣ್ಣ ಅಂತಿದ್ದೀನಿ. ಆ ಹಾ ಹಾ, ಮಾತಾಡ್ಲಕ್ ಮಾತಾಡ್ಲಕ್ ಮನೀಶ್ ಅಣ್ಣ ನೊಟ್ಟಿಗೆ. ಹಲೋ, ಹಾಯ್ ಮನೀಶ್ ಅಣ್ಣ. ಹಾಯ್ ಸಿಂಚು. ನಮಸ್ತೆ. ನಮಸ್ತೆ, ಕಣಿ ರಿವೀಲ್ ಆಯ್ತು. ನಾನು ನಿಮ್ಗೆ ಕಡಿಗೆ ಹೇಳ್ಕೊಂಡು ಹೇಳಿ ಎಣಿಸ್ಕೊಂಡೆ, ಇವಳು ರಿವೀಲ್ ಮಾಡ್ದಾಳೆ, ಗೊತ್ತೇ ಇರ್ಲಿಲ್ಲ. ಹಲೋ ಹಲೋ, ಓಕೆ, ವಿಶ್ ಮಾಡೋಕ್ಕೋಸ್ಕರ ಕಾಲ್ ಮಾಡಿದ ಅಥವಾ ಅವ್ರ ಪ್ರೋಗ್ರಾಮ್ ಬಂದಿರಂತ ಕಾಲ್ ಮಾಡಿದ? ಅದಕ್ಕೆ ಒಂದು ವಿಶ್ ಮಾಡು ಅಂತ ಹೇಳಿ. ಇವಳದೊಳ್ಳೆ ಗಮ್ಮತ್ ಇತ್ತಕ್ಕ, ವಾಟ್ಸಪ್ ಆಗಿ ಮೆಸೇಜ್ ಹಾಕಿದ್ದಾಳೆ ನಂಗೆ ಗೊತ್ತಿರಲ್ಲ ಸಾರಿ ಅಂದೇಳಿ. ಬಟ್ ಬರ್ತ್ಡೇ ವಿಶ್ ಮಾಡಿರ್ಲ, ಹ್ಯಾಪಿ ಬರ್ತ್ಡೇ ಎಂತದು ವಿಶ್ ಮಾಡಿರ್ಲ. ಇವಳದ್ದು ಐಡಿಯಾ ಕಣಿ, ಇವತ್ತು ವಿಶ್ ಮಾಡಿದ್ದಾಳೆ ಈಗ. ಓಕೆ, ಖುಷಿ ಆಯ್ತಾ? ಈಗ ಮಸ್ತ್ ಖುಷಿ ಆಯ್ತಾ. ಥ್ಯಾಂಕ್ಸ್ ಸಿಂಚು. ಥ್ಯಾಂಕ್ ಯು. ಹಾಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಅದೇ ಹೇಳ್ತೆ ಅಂತೇಳಿ ಹೇಳಿದ್ದಲ್ಲ ಮುಂದೆ. ಮತ್ತೆ ಈಗ ಮೂವಿ ಈಗ ಮಾಡುವತ್ತೀಗೆಲ್ಲ ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಸಿಕ್ತರು. ಸೊ ಆ ಫ್ರೆಂಡ್ ಸರ್ಕಲ್ ಬಗ್ಗೆ ಎಲ್ಲ ಹೇಳ್ಕೊ, ಎಲ್ಲ ಆಕ್ಟಿವ್ ಇದ್ದಾರೆ ನಮ್ಮ ಕುಂದಾಪುರದಲ್ಲಿ. ಅಬ್ಬಾ, ನಾನು ಅದೇ ಮತ್ತೆ ಹೇಳ್ತೇನೆ, ನಾನು ಇನ್ನೂ ಬಾಮಿ ಒಳಗೆ ಇಪ್ಪು ಕೆಪ್ಪೆ ಅಷ್ಟೇ. ಎಂದಕ್ಕನ್ನೇಳಿ ಹೇಳಿದ್ರೆ ನಮ್ಮ ಕುಂದಾಪುರದಂಗೆ ಇಪ್ಪಷ್ಟು ಪ್ರತಿಭೆಗಳು ಬೇರೆ ಎಲ್ಲೂ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಎಂದಕ್ಕನ್ನೇಳಿ ಹೇಳಿದ್ರೆ ಪ್ರತಿಯೊಬ್ಬರು ಒಂದು ಮಾತಿತ್ತಲ್ಲ, ಮೀನು ತಿಂದರ್ದ ಮಂಡಿ ಚುರುಕಿರುತ್ತನೇಳಿ, ಹಾಗೆ ಪ್ರತಿಯೊಬ್ಬರು ಆ್ಯಕ್ಟಿವ್ ಆಗಿರ್ತಾರೆ. ಅದನ್ನು ನಾವು ಬರೀ ಇಲ್ಲಿ ಮಾತ್ರ ಅಲ್ಲ, ನೀವು ಬೆಂಗಳೂರಿಗೆ ಹೋಗಿ ಜೀ ಕನ್ನಡ ಆಫೀಸಾಗ ಬೇಕಾರೆ ಕೇಳಿ, ಯಾರೆಲ್ಲ ಈಚೆ ಸೈಡಿಂದ ಹೋಗಿರ್ತಾರೆ ಕಣಿ, ಅವರೆಲ್ಲ ಮಸ್ತ್ ಆ್ಯಕ್ಟಿವ್ ಆಗಿರ್ತಾರೆ. ನಮ್ಮದು ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ, ಮಂಗಳೂರು ಆಗಿರ್ಬೋದು. ಅದರಂಗೆ ನನಗೆ ಕುಂದಾಪುರದಿಂದ ಸಿಕ್ಕ ಫ್ರೆಂಡ್ಸ್ ಬಗ್ಗೆ ಅಂತೂ ಹೇಳೋಕ್ಕೆ ಮಾತು ಸಾಕತ್ತಿಲ್ಲ. ಎಂತ ಕನ್ನಡ ಹೇಳಿದ್ರೆ ಸಿಂಚು ಆಗಿರ್ಬೋದು, ಮತ್ತು ನಮ್ಮ ಸಮೃದ್ಧಿ ಕೋಟೇಶ್ವರ ಆಗಿರ್ಬೋದು, ಮತ್ತು ತನಿಷಾ ಕೋಣಿ, ನಾಗರಾಜ್ ಜಪ್ತಿ, ಜಯೇಂದ್ರ ಒಕ್ವಾಡಿ, ಮತ್ತು ಹೇಳ್ತಾರೆ ಮತ್ತು ಲಿಸ್ಟೇ ಇತ್ತ, ಸಾರಿ ಮತ್ತು ಯಾರ್ದು ಹೆಸರಲ್ಲ ಅನ್ನೇಳಿ ಮತ್ತೆ ತಪ್ಪು ತಿಳ್ಕೊಂಡ್ಬೇಡಿ. ಅವರೆಲ್ಲರೂ ಒಬ್ರಕ್ಕಿಂತ ಒಬ್ರು ಹೈಪರ್ ಆಕ್ಟಿವ್, ಒಬ್ರಕ್ಕಿಂತ ಒಬ್ರು ಒಂದೊಂದು ಕ್ಷೇತ್ರದಲ್ಲ ಮುಂದಿದ್ರ. ಈಗ ಸಿಂಚನಂದ ಡ್ರಾಮಾ ಅಂತೂ ನಿಮ್ಗೆ ಗೊತ್ತಿತ್ತ, ಸಮೃದ್ಧಿ ಪಟ 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 ಅನ್ನೇಳಿ ಮಾತಾಡೋದು ನಿಮ್ಗೆ ಗೊತ್ತಿತ್ತ. ಮತ್ತು ನಮ್ಮದು ಗಿರ್ಮಿಟ್ ಫಿಲಮ್ ಕಂಡ್ರೆ ಸಾಕಷ್ಟು ಜನ ಕುಂದಾಪುರದ ಕುಗ್ರಾಮದಲ್ಲಿ ಇಪ್ಪರು ಅವ್ರದ್ದು ಪ್ರತಿಭೆ ಮೂಲಕ, ಅವ್ರ ಆ್ಯಕ್ಟಿಂಗ್ ಮೂಲಕ ಇವತ್ತು ಗುರುತು ಹಿಡಿತಿದ್ರು. ನನ್ನ ಫ್ರೆಂಡ್ಸ್ ಬಗ್ಗೆ ಅಂತೂ ತುಂಬ ಹೆಮ್ಮೆ ಇತ್ತು ನನಗೆ, ಅಂತೇಳಿ ಹೇಳಕ್ ಇಷ್ಟಪಡ್ತೆ. ಹಾಗೆ ಈಗ ನೀನ್ ಹೇಳಕ್, ನಿನ್ ಪ್ರಕಾರ ಅಪಾರ್ಚುನಿಟಿ ಅನ್ನ ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಕ ಅಂತ ಹೇಳಿ. ನಂಗೆ ಆಕ್ಚುಲಿ ಪ್ರತಿಯೊಬ್ಬರಿಗೂ, ನಾ ಯಾರೆಲ್ಲ ಈಗಳು ಕುಂದಾಪುರದಂಗೆ ನನ್ ಕಣಂಗೆ ಮೊದ್ಲು ನಾನು ಮೊದ್ಲು ಹೆಂಗೆ ಮನೆ ಕೂಕಂಡು ಟಿವಿ ಕಂತಿದ್ದೀನ ಹಂಗೆ ಕೂಕಂಡು ಕಾಂತಿದ್ರಿ ಕಣಿ, ಅವರೆಲ್ಲರಿಗೂ ನಾನು ಹೇಳೋದು ಇಷ್ಟೇ. ಎಂತ ಅನ್ನೇಳಿ ಹೇಳಿದ್ರೆ ಆಪರ್ಚುನಿಟಿ ನೀವು ಹ್ಯಾಂಗೆ ಯೂಸ್ ಮಾಡ್ಕಂತ್ರಿ ನಿಮ್ಮ ಲೈಫ್ ಹ್ಯಾಂಗ್ ಹೊತ್ತು. ಅದಕ್ಕೊಂದು ನಾನೊಂದು ಎಕ್ಸಾಂಪಲ್ ಕೊಡ್ತೆ. ಎಂತ ಅನ್ನೇಳಿ ಹೇಳಿದ್ರೆ ಒಬ್ಬ ಸಾಧು ಇರ್ತ ನಮ್ರು, ಅವ ತಪ್ಪಸ್ಸು ಸಿಕ್ಕೂಕಂತ ನಮ್ರು. ಅಷ್ಟು ಕೂಡಲೇ ಒಂದು ನ್ಯೂಸ್ ಬತ್ತು, ಎಂತ ಇಡೀ ಊರಿಗೆ ಅವ್ನ ಕೂಕಂಡು ಊರಲ್ಲಿ ಫುಲ್ ಪ್ರವಾಹ ಬದತ್ತ ಅನ್ನೇಳಿ. ಅವ್ನ ಶಿಷ್ಯಂದ್ರೆಲ್ಲ ಹೇಳ್ತಾರೆ, ಸ್ವಾಮೀಜಿ ದಯವಿಟ್ಟು ನಿಮ್ದು ತಪಸ್ಸನ್ನು ಇಲ್ಲೇ ನಿಲ್ಲಿಸಿಬಿಡಿ,
ತಪಸ್ಸನ್ನು ಮುಂದೆ ನೀವು ಮಾಡ್ಕ ಎಷ್ಟೊತ್ತಿಗೆ ಬೇಕಾದ್ರೂ ಮಾಡ್ಕೊಳ್ಳಕ್ಕ ನೀವು ತಪಸ್ಸನ್ನು ಇಲ್ಲೇ ನಿಲ್ಲಿಸಿ ಈ ಊರಿಂದ ಬೇರೆ ಊರಿಗೆ ಶಿಫ್ಟ್ ಅಪ್ಪ ಅಂತೇಳಿ ಹೇಳ್ತಾರೆ. ಆ ರವ ಹೇಳ್ತ ಇಲ್ಲ ಮರ, ನಾನು ಬತ್ತಿಲ್ಲ, ನಾನು ತಪಸ್ಸನ್ನು ಕೈಗೊಂಡಾಯ್ತು, ದೇವ್ರನ್ನ ನಾನು ತಪಸ್ಸು ಮಾಡೋದು, ದೇವ್ರು ನನ್ನ ಕಾಪಾಡ್ತಾನೇಳಿ ಹೇಳ್ತಾ. ಕಡಿಕೆ ಪ್ರವಾಹ ಸ್ಟಾರ್ಟ್ ಆತ, ಪ್ರವಾಹ ಸ್ಟಾರ್ಟ್ ಆಗಿ ಅವನ ಇಲ್ಲಿವರೆಗೆ ನೀರು ಬತ್ತ. ಅಷ್ಟು ಕೂಡಲೇ ಶಿಷ್ಯ ಅಂದ್ರೆ ತೆಪ್ಪದಲ್ಲಿ ಬಂದು ಹೇಳ್ತಾರೆ, ಸ್ವಾಮೀಜಿ ನಿಮ್ಮ ತಪಸ್ಸನ್ನು ಇಲ್ಲೇ ನಿಲ್ಲಿಸಿಬಿಡಿ, ಇನ್ನೂ ಪ್ರವಾಹದ ಭಾರ ಇನ್ನೂ ಜಾಸ್ತಿ ಆತಿತ್ತ, ಸೊ ನೀವು ಇನ್ನು ನೀವು ಹಠ ಮಾಡ್ರೆ ನೀವು ಸತ್ತು ಹೋತ್ರಿ ಅಂದೇಳಿ. ಅಷ್ಟು ಕೂಡಲೇ ಅವನು ಮತ್ತೆ ಪುನಃ ಅದೇ ಹೇಳ್ತಾ, ನಾನು ದೇವ್ರನ್ನ ನಂಬದ್ದ, ದೇವರೇ ನನಗೆ ದೇವ್ರನ್ನ ನನ್ನ ತಪಸ್ಸಿಗೆ ಒಲ್ದು ಈ ಪ್ರವಾಹನೆಲ್ಲ ತೆಗೀತ ಹಂಗೆ ಹಿಂಗೆಲ್ಲ ಹೇಳ್ತಾ. ಮತ್ತು ಅವನು ಮೂಗೋರಿಗೆ ಬಂದಿರುತ್ತೆ ಫೈನಲ್ ಸ್ಟೇಜ್. ಅಷ್ಟೊತ್ತಿಗೆ ಶಿಷ್ಯ ಅಂದರೆ ಹೆಲಿಕಾಪ್ಟರ್ ಮೂಲಕ ಬಂದ ಹೇಳ್ತಾರೆ, ಗುರುಜಿ ನಿಮ್ಮ ತಪಸ್ಸನ್ನು ಇಲ್ಲೇ ನಿಲ್ಲಿಸಿಬಿಡಿ, ಇನ್ನು ಹಠ ಮಾಡಬೇಡಿ ಅನ್ನೇಳಿ. ಆರು ಅವ ಮೊದಲು ಹೇಳೋದನ್ನೇ ಹೇಳಿಬಿಡ್ತ. ಕಡಿಕೆ ಸತ್ತೋದ್ಮೇಲೆ ದೇವ್ರ ಹತ್ರ ಬಂದು ಕೇಳ್ತ, ಅಷ್ಟು ದೇವ್ರೆ ನಾನು ನಿನ್ನಷ್ಟು ತಪಸ್ಸನ್ನೆಲ್ಲ ಮಾಡಿದೆ, ಪೂಜೆ ಎಲ್ಲ ಮಾಡಿದೆ, ಬಟ್ ನೀನು ನನಗೆ ನನ್ನನ್ನು ಉಳಿಸ್ಲಿಲ್ಲ ಯಾಕೆ ಅನ್ನೇಳಿ ಹೇಳ್ತ. ಅಷ್ಟು ಕೂಡಲೇ ದೇವ್ರು ಹೇಳ್ತಾ, ನಾನು ನಿನ್ನ ಶಿಷ್ಯನ ರೂಪದಲ್ಲೇ ಬಂದಿದ್ದೆ, ನಾನು ನೀನು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳ ಅನ್ನೇಳಿ. ದೇವರು ನಮ್ಗೆ ಸಾಕಷ್ಟು ಆಪರ್ಚುನಿಟಿನ ಕೊಡ್ತಾ ಇರ್ತಾರೆ. ನಾವು ಅದಕ್ಕೆ ನಾವು ಬರೀ ಝೀ ಕನ್ನಡಕ್ಕೆ ಕಾಯ್ತಾ ಇರ್ಕ ಹಂಗೆ ಎಂಥದ್ದು ಇಲ್ಲ. ನಾನು ನಿಮಗೆಲ್ಲ ಹೇಳೋಕೆ ಇಷ್ಟಪಡೋದು ಅಂತಾನೇಳಿ ಹೇಳಿದ್ರೆ, ನಿಮ್ಮ ಕಡೆ ಆಪು ಗಣೇಶ ಚತುರ್ಥಿ ಆಗಿರ್ಬೋದು, ಅಥವಾ ನಿಮ್ಮ ಕಡೆ ಆಪು ಶಾಲೆ ಅಂತವ್ರು ವಾರ್ಷಿಕೋತ್ಸವ ಆದರೆ ಮಾಸ್ಟ್ರಿಗೆ ಹೇಳಿ ನಂಗೆ ಇದು ಮಾಡ್ತೆ ಸರ್ ಅನ್ನೋಳಿ. ಯಾವ ಮಾಸ್ಟ್ರು ಬೇಡ ಅಂತಿಲ್ಲ, ನಿಮ್ಮ ಕಡೆಯಲ್ಲಿ ನಿಮ್ಮಿಂದ ಏನು ಸಾಧ್ಯ ಅಥವಾ ಆಪರ್ಚುನಿಟಿನ ಆ ಥರ ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ, ಆಪರ್ಚುನಿಟಿನೇ ನಿಮ್ಮ ಲೈಫ್ ಅನ್ನೇಳಿ ಹೇಳೋಕೆ ಇಷ್ಟಪಡ್ತೆ. ಖಂಡಿತ ಖಂಡಿತ ಒಳ್ಳೆ ಮಾತು ಇದನ್ನೆಲ್ಲ ಇಂತ ನೀನು ಹೆಂಗ್ ತಿಳ್ಕೊಂಡದ್ದು, ಯಾರ ಕತೆ ನಿನ್ಗೆ ಹೇಳಿದ್ದ ಅಥವಾ ಓದಿ ತಿಳ್ಕೊಂಡದ್ದ? ನೀನು ಆಲ್ಮೋಸ್ಟ್ ಹೆಚ್ಚಿನವು ನಾನು ಓದಿರುವಂಥದ್ದ, ಮತ್ತೆ ನಾನು ಹೋಗ್ತಾ ಇರುವಂಥ ಶಾಲೆ ಇಡೀ ರಾಜ್ಯದಲ್ಲೇ ಹೆಸರು ಮಾಡಿದಂಥ ಶಾಲೆ. ತಮಗೂ ಕೂಡ ಗೊತ್ತಿರ್ಬೋದು, ಸರ್ಕಾರಿ ಪ್ರೌಢಶಾಲೆ ಹೆಸ್ಕೋತರು, ಸರ್ಕಾರಿ ಪ್ರಾಥಮಿಕ ಶಾಲೆ ಹೆಸ್ಕೋತರು, ಎರಡು ಕೂಡ ತಮ್ಮ ಕ್ರಿಯೇಟಿವಿಟಿಯಿಂದ ಮುಂದುವರಿತಾ ಇದೆ. ಒಂದು ಪ್ರೈಮರಿಯಲ್ಲಿ ಅತ್ಯಾಧುನಿಕ ಯಾವುದೇ ಶಾಲೆಗಳಿಗೂ ಕಡಿಮೆ ಇರದಷ್ಟು ಅದ್ಭುತವಾಗಿ ಟೀಚಿಂಗ್ ಸ್ಕಿಲ್ಸ್ ಆಗಿರ್ಬೋದು ತುಂಬ ಕ್ರಿಯೇಟಿವ್ ಆಗಿ ಹೇಳಿಕೊಟ್ರೆ, ನಿಮ್ಗೆ ಹೈಸ್ಕೂಲ್ ಬಹಳ ಅದ್ಭುತವಾಗಿ ಪಾಠವನ್ನು ಮಾಡ್ತಾರೆ. ಇದು ಸಾಕಷ್ಟು ಇದು ನನಗೆ ನನ್ನ ಹೆಡ್ ಮಾಸ್ಟರ್ ಹೇಳಿದಂಥ ಕತೆ. ನಾನು ಹೇಳಿದಾಗ ನಮ್ಮ ಶಾಲೆಯಲ್ಲಿ ಸಾಕಷ್ಟು ಎಲ್ಲ ಟೀಚರ್ಸು ಕೂಡ ನಮ್ಮ ಪಠ್ಯಪುಸ್ತಕ ಅಲ್ಲದೆ ಜೀವನವೆಂಬ ಪಾಠವನ್ನು ಹೇಳಿಕೊಡ್ಲಿಕ್ಕೂ ತುಂಬಾ ಸಹಕಾರ ಮಾಡಿರ್ತಾರೆ. ಎಷ್ಟು ಸಪೋರ್ಟಿವ್ ಆಗಿದ್ರು ನಿಮ್ಮ ಶಾಲೆಯ ಟೀಚರ್ಸ್? ಶಾಲೆಯ ಟೀಚರ್ಸ್ ಬಗ್ಗೆ ಅಂತೂ ನಾನು ತುಂಬಾ ಅವ್ರಿಗೆ ತುಂಬಾ ನನ್ ಕಂಡ್ರೆ ತುಂಬಾ ಇಷ್ಟ. ಮತ್ತೆ ಅವ್ರು ಈಗಳಿಗೂ ಹೇಳ್ತಾ ಇರ್ತಾರೆ, ನೀನೆಂತಾರು ಮಾಡ್ತೆ, ನಮ್ಮ ಶಾಲೆಗೊಂದು ಹೆಸರು ತರ್ತೆ, ನಮ್ಗೆ ಈಗಳೇ ಗೊತ್ತಾಗ್ತಿತ್ತೇಳಿ ಹಾಗೆ. ಅವರು ಅಂದರೆ ನನಗೆ ಅಂತಾರು ಶಾಲೆ ಅಂತ, ನಾನು ಝೀ ಕನ್ನಡದಲ್ಲಿ ತುಂಬ ಮಿಸ್ ಮಾಡ್ಕೊಂಡಿದ್ದೆ ಶಾಲೆನ. ಎಷ್ಟೋ ಟೀಚರ್ಸ್ ಅವ್ರು ಬರ್ಕೊಟ್ಟಿದ್ದಿರು ನೋಟ್ಸನ್ನು, ಅದ ಅಂದ್ರೆ ಬೇರೆ ಮಕ್ಕಳ ಹತ್ರ ಬರ್ಸೋದು ಬೇರೆ, ಅದೇ ಅವರೇ ಬರ್ಕೊಟ್ಟಿರ ಅನ್ನೇಳಿ ಹೇಳಿದ್ರೆ ಟೀಚರ್ಸೇ ಬರ್ಕೊಟ್ಟಿದ್ದೀರ. ಮತ್ತೆ ತುಂಬ ಸಪೋರ್ಟ್ ಆಗಿದ್ದೀರಿ ನನ್ಗೆ, ಯಾವುದೇ ಡೌಟ್ ಬರಲಿ ಅದು ಶಾಲೆಯಿಂದಾಗಲಿ ಅಥವಾ ಜೀವನದಿಂದಾಗಲಿ ಅಥವಾ ಕನ್ನಡದ ಕಣ್ಮಣಿ ವಿಷಯ ಕೊಟ್ಟಾಗಲಿ, ನಾನು ಅವ್ರ ಹತ್ರ ಕೇಂತಿದ್ದೆ, ಅವ್ರು ನನಗೆ ತುಂಬ ಗೈಡ್ ಮಾಡ್ತಿದ್ದೀರಿ, ತುಂಬ ಸಪೋರ್ಟಿವ್ ಆಗಿದ್ದೀರಿ ನಂಗೆ. ಇವಾಗಲೂ ಅಷ್ಟೇ ಹೈಸ್ಕೂಲ್ ಟೀಚರ್ಸು ಆಗಿರ್ಬೋದು, ಸರ್ ಬಾಬು ಸರ್ ಅನ್ನೇಳಿ ನಿಮಗೂ ಗೊತ್ತಿತ್ತವ್ರ ಬಾಬು ಸರ್ ಸಾಕಷ್ಟು ನನಗೆ ಅವರ ಸ್ಫೂರ್ತಿ ನುಡಿಗಳೇ ಮುಂದಿನ ನನಗೆ ಈ ಪ್ರೋಗ್ರಾಮನ್ನು ಫೇಸ್ ಮಾಡೋಕ್ಕೆ ಹೆಲ್ಪ್ ಆತಿತ್ತು. ಅವ್ರು ತುಂಬ ಸ್ಫೂರ್ತಿದಾಯಕ ನುಡಿಗಳನ್ನು ಮಾತಾಡ್ತಾರೆ, ಮತ್ತು ಅವ್ರ ಜೀವನ ಅವರಿಗೂ ಮಾದರಿ ನನಗೂ ಮಾದರಿ. ಎಂತಕ್ಕನ್ನೇಳಿ ಹೇಳ್ರೆ, ಅವರು ಬರೀ ಬಾಯಿ ಮಾತಾಗಿ ಹೇಳಿ ಇದು ಮಾಡಿ ಮಾಡ್ತಿರಲ್ಲ, ಅವ್ರ ಜೀವನ ಹ್ಯಾಂಗ್ ಲೀಡ್ ಮಾಡ್ತಿದ್ರು ನಂತರನೇ ನೀವು ಬದುಕಲಕ್ಕಲ್ಲ ಅನ್ನೇಳಿ ತೋರಿಸಿಕೊಡ್ತಿದ್ದೀರಾ. ಸಾಕಷ್ಟು ಸಪೋರ್ಟಿವ್, ಸಾಕಷ್ಟು ಮೋಟಿವೇಟಿವ್, ಸಾಕಷ್ಟು ಎಲ್ಲದು ಅವ್ರು. ನಿಮ್ಮ ಫ್ರೆಂಡ್ ಸರ್ಕಲ್ ಬಗ್ಗೆ ಹೇಳಿ, ಫ್ರೆಂಡ್ ಸರ್ಕಲ್ ಎಲ್ಲ ಹೆಂಗಿತ್ತು? ಫ್ರೆಂಡ್ಸ್ ಅಂತೂ ಸೂಪರ್ಸ್ ಫ್ರೆಂಡ್ಸ್ ಅಪ್ಪ, ಅವ್ರ ಬಗ್ಗೆ ಹೇಳೋಕಾತಿಲ್ಲ. ಎಂತಕ್ಕನ್ನೇಳಿ ಮತ್ತೆ ನಂದೊಂದು ಸ್ಪೆಷಲ್ ಅಂದೇಳಿ ಹೇಳಿದ್ರೆ, ಒಂದೊಂದು ಅಟ್ಮಾಸ್ಫಿಯರ್ ಹಂಗೆ ನಾನು ಒಂದೊಂದು ಥರ ಇರ್ತೆ. ಈಗ ಮಾಸ್ಟ್ರೊಟ್ಟಿಗೆ ಇಬ್ಬರು ಸ್ವಲ್ಪ ವಿನಯಪೂರ್ವಕವಾಗಿಯೋ ಅಥವಾ ಮನೆಗೆ ಇಬ್ಬರು ಸ್ವಲ್ಪ ಪ್ರೊಡಕ್ಟಿವ್ ಆಗಿಯೋ ತುಂಬ ಬುಕ್ ಓದೋದು ಹಾಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ದೋ, ಫ್ರೆಂಡ್ಸ್ ಒಟ್ಟಿಗೆ ಇಬ್ಬಂತೂ ಫುಲ್ ಬಿಂದಾಸ ಇರುತ್ತೆ. ಸಾಕಷ್ಟು ಜನ ಅಂದೇಳಿ ಹೇಳಿದ್ರೆ, ನಾನು ಏನಾದ್ರು ಒಂದು ಸ್ಟಾರ್ಟ್ ಮಾಡ್ತೇನೆ ಅಂತೇಳಿ ಹೇಳಿದ್ರೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಬರೀ ನಂದು ಯಾವ್ದಾದ್ರು ವಿಡಿಯೋನ ಶೇರ್ ಮಾಡೋದಷ್ಟೇ ಅಲ್ಲದೆ ಅವ್ರ ಪೈಕಿಯರಿಗೆ ಅವ್ರ ಹತ್ರ ಶೇರ್ ಮಾಡು ಕೇಳಿ ಫೋನ್ ಮಾಡಿ ಅಂದರೆ ನಿಗವಹಿಸ್ತಾರೆ ಎಂಥದೇ ಯಾರು. ಮತ್ತೆ ಅವ್ರು ಹೇಳ್ತಾರೆ, ನಮ್ಮ ಹತ್ರ ಇದ್ದಿರು ನಿಂಗೆ ನಾವು ತುಂಬ ಸಪೋರ್ಟ್ ಮಾಡ್ತಾರೆ. ತುಂಬ ಒಳ್ಳೆ ಫ್ರೆಂಡ್ ಗ್ಯಾಂಗ್ ಇತ್ತು. ಒಳ್ಳೆ ಗ್ಯಾಂಗ್ ಇತ್ತು. ಮತ್ತೆ ಈಗ ನೀನು ಮೀನುಗಾರರ ಬಗ್ಗೆ ನೀನು ಮಾತಾಡ್ದಿಯಲ್ಲ, ಸೊ ಅದು ಕೂಡ ನೀ ಕುಂದಾಪುರ ಕನ್ನಡದಾಗೆ ಮಾತಾಡ್ದೆ, ನಿಂಗೆ ಅಷ್ಟೇ ಅನಿಸ್ತಾ ಅಯ್ಯೋ ನಾನು ಕುಂದಾಪುರ ಕನ್ನಡದಾಗೆ ಮಾತಾಡೋರಲ್ಲಿ ಇದ್ದವ್ರಿಗೆ ಅರ್ಥ ಆಗ್ತಾ ಅಂತ ಹೇಳಿ?
ಆಕ್ಚುಲಿ ಝೀ ಕನ್ನಡದವರಿಗೂ ಅದೇ ಒಂದು ಡೌಟ್ ಇದೆ. ಬಟ್ ಎಂತ ಹೇಳಿದ್ರೆ ಸಾಕಷ್ಟು ಪ್ರಾಂತ್ಯದ ಮಕ್ಕಳುಗಳು ಅಲ್ಲಿ ಇದ್ದಿದ್ದೀರ, ಅಂದರೆ ಹುಬ್ಬಳ್ಳಿಯವರು ಇದ್ದಿದ್ರ, ಮತ್ತು ಹುಬ್ಬಳ್ಳಿಯಿಂದ ಇದ್ದಿದ್ರ, ಬೆಂಗಳೂರಿಂದ ಇದ್ದಿದ್ರ, ಚಿತ್ರದುರ್ಗದಿಂದ ಒಬ್ಬ ಹುಡುಗ ಇದ್ದಿದ್ದ ನೀನಾದಂಥ, ಹಾಗೆ ಕುಂದಾಪುರದಿಂದ ನಾವಿಬ್ಬರು ಇದ್ದಿತ್ತ, ಸಾಕಷ್ಟು ಕಡೆಯಿಂದ ಅವ್ರು ಎಂತ ಮಾಡ್ತಿದ್ದೀರ, ಅವರ ಭಾಷೆಯನ್ನ ಪ್ರತಿನಿಧಿಸ್ತಾ ಇದ್ದೀರ. ಈಗ ಹುಬ್ಬಳ್ಳಿಯವ್ರ ಭಾಷೆಯಲ್ಲಿ ಪ್ರತಿನಿಧಿಸ್ತಾ ಇದ್ರ, ಬೆಂಗಳೂರಿನವ್ರು ಶುದ್ಧವಾಗಿ ಕನ್ನಡದಿಂದ ಮಾತನಾಡ್ತಿದ್ರ. ಅಷ್ಟೊತ್ತಿಗೆ ನಂಗೊಂದು ಸ್ವಲ್ಪ ಆಸೆ ಆಯ್ತು, ನಮ್ಮ ಕುಂದಾಪುರ ಕನ್ನಡ ಅಷ್ಟು ಚಂದ ಇತ್ತು, ಅಷ್ಟು ಒಳ್ಳೆ ಇದ್ದ ಕುಂದಾಪುರ ಕನ್ನಡನ ನಾವೆಂತಕ್ಕೆ ಮಾತಾಡೋಕ್ಕಾಗ ಅನ್ನಳಿ. ಸೊ ನಾನು ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ ಕುಂದಾಪುರ ಕನ್ನಡನ. ಅಷ್ಟೊತ್ತಿಗೆ ಸರಿಗೆಲ್ಲ ತುಂಬ ಇಷ್ಟ ಆಯ್ತು, ಅದು ಎಕ್ಸ್ಪೆಷಲಿ ಅದು ತುಂಬ ಇಷ್ಟ ಅದನ್ನಲ್ಲಿ ಹೇಳಿದ್ರೆ ಜಯಂತ್ ಕೈಕಣಿ ಸರಿಗೆ ಆ ಎಕ್ಸ್ಪೆರಿಮೆಂಟ್ ಅವ್ರು ಹೇಳ್ತಿದ್ದೀರಿ, ನಿನ್ನ ಭಾಷೆ ನಿನ್ಗೆ ಆ ಮೀನುಗಾರರ ಸಮಸ್ಯೆ ಅಷ್ಟು ಹೈಲೈಟ್ ಆಗಿ ಸಾಧ್ಯ ಆಯ್ತು ಅನ್ನಳಿ. ಕುಂದಾಪುರ ಕನ್ನಡ ನಾವು ಎಲ್ಲೂ ಬಿಟ್ಕೊಡೋಕ್ಕಾಗಲ್ಲ ಹೇಳಕ್ಕೆ ಇಷ್ಟಪಡ್ತೆ. ನಾ ಕುಂದಾಪುರ ಕನ್ನಡದ ಬಗ್ಗೆ ಕೇಳ್ತೀನಿ, ಅಷ್ಟು ಒಳ್ಳೆ ಮಾತಾಡ್ತಿಲ್ಲ ನಮ್ಮ ಕುಂದಾಪುರ ಭಾಷೆ, ನಮ್ಮ ಭಾಷೆ ಬಗ್ಗೆ ಹೇಳೋದಾದ್ರೆ. ಹಾಂ, ಭಾಷೆ ಬಗ್ಗೆ ಒಂದು ನನಗೆ ಗಿರ್ಮಿಟ್ ಮೂವಿ ಮಾಡೋತ್ತಿಗೆ ಒಂದು ಸಮಸ್ಯೆ ಆಗಿದ್ದಿತ್ತು. ನಾನು ನಿಮ್ಗೆ ಫಸ್ಟೇ ಹೇಳಿದ್ದೆ ನಾನು ಬೆಂಗಳೂರಾಗಿದ್ದೆ ಅನ್ನಳಿ. ಸೊ ನಂಗೆ ಇದ್ರ ಕುಂದಾಪುರ ಕನ್ನಡ ಭಾಷೆ ಗೊತ್ತಿರಲ್ಲ, ಯಕ್ಷಗಾನ ಗೊತ್ತಿರಲ್ಲ, ಇದೆಲ್ಲ ಇತ್ತಲ್ಲ ನನ್ನ ಪ್ರಕಾರ ನನ್ನ ಬ್ಲಡ್ಡಾಗೆ ಬಂದಿತ್ತೇನೋ, ಎಂತ ಕನ್ನಡ ಹೇಳ್ರಿ, ಎಂಥದ್ದು ಗೊತ್ತಿಲ್ದಿದ್ದಾನ ಕಡಿ ಕದ್ರಂಗೆ ಎಕ್ಸ್ಪರ್ಟ್ ಆಯ್ಕಾರೆ. ಸೊ ಕುಂದಾಪುರ ಭಾಷೆ ಮಾತಾಡೋತ್ತಿಗೆ ನಂಗೆ ಗಿರ್ಮಿಟ್ಟಂಗೆ ಮಸ್ತ್ ತೊಂದರೆ ಇದ್ದಿತ್ತು. ಎಂತ ಅನ್ನಳಿ ಹೇಳಿದ್ರೆ, ಅವರು ನಂದು ಬ್ರೋಕರ್ ಭಾಸ್ಕರ ಒಬ್ಬ ಕುಂದಾಪುರ ಸೈಡಿನವನೇ ಆಗಿರ್ತ ಆ ಕ್ಯಾರೆಕ್ಟ್ರಲ್ಲ, ನಾನು ಕುಂದಾಪುರ ಕನ್ನಡದಂಗೆ ಮಾತಾಡ್ಕಿದ್ದೀತ. ನಂಗೆ ಅದು ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಆತಿದ್ದೀತ, ಕಡಿ 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 ಕಡಿಗೆ ಮಾತಾಡಿ ಮಾತಾಡಿ ಮತ್ತು ಅಜ್ಜಿ ಮನೆಗೆಲ್ಲ ಹೋಗಿ ಇದು ಮಾಡಿ ಎಲ್ಲ ಮಾತಾಡ್ತಾ ಮಾತಾಡ್ತಾ ಕುಂದಾಪುರ ಕನ್ನಡದಲ್ಲಿ ಒಳ್ಳೆ ಹಿಡಿತ ಸಿಕ್ತ. ಮತ್ತು ಇವಾಗಂತೂ ಇವಾಗ ನಾ ಕುಂದಾಪುರ ಕನ್ನಡ ಎಷ್ಟು ಆವರಿಸಿದೆ ಅನ್ನಳಿ ಹೇಳ್ರೆ, ಶಾಲೆಗೆ ಅಂತಾರು ಓದು ಕೇಳಿದ್ರು ಕುಂದಾಪುರ ಕನ್ನಡದಾಗೆ ಓದ್ತೆ, ಅಷ್ಟೊತ್ತಿಗೂ ತುಂಬ ಖುಷಿ ಆತ, ಎಲ್ರಿಗೂ ಅರ್ಥ ಆತ್ ಮತ್ತೆ ಬೇಗ ಅರ್ಥ ಆತ್ ಎಲ್ಲರಿಗೂ. ಹೌದು, ಓಕೆ. ಹಾಗೆ ನೀ ಅಪರ್ಚುನಿಟಿನ ಯೂಸ್ ಮಾಡ್ಕೊ, ಎಲ್ಲಾದ್ರೂ ಕಷ್ಟ ಅದೇನಾದ್ರೂ ಇತ್ತು ಸರ್, ಯಾವ್ದಾದ್ರು ಒಂದು ಸಿಚುವೇಶನ್ ಬಂದಿತ್ತ ನಿನಗೆ? ನಾನು ಎಂತ ಹೇಳೋಕೆ ಇಷ್ಟಪಡ್ತೇನೆ ಅನ್ನಳಿ ಹೇಳ್ರೆ, ಯಾರೇ ಆಗಿರ್ಲಿ, ಯಾರೇ ಈ ಸ್ಟೇಜಲ್ಲಿ ಬಂದು ಕೂಕೊಳ್ಳಿ ಅಥವಾ ಎಂಥದೇ ಅವರೊಬ್ಬ ಒಳ್ಳೆ ವ್ಯಕ್ತಿ ಆಯ್ಕಾರೆ, ಅವ್ರಿಗೆ ಕಷ್ಟ ಗೊತ್ತಾಯ್ಕ. ಲೈಫ್ ಅಂದ್ ಆ್ಯಕ್ಚುಲಿ ಹೇಳ್ಕರೆ ಕಷ್ಟ ಮತ್ತು ಸುಖ ಎರಡೆ, ನಾವು ಈಗ ಸುಖದಂಗಿದ್ರೆ ಮುಂದೆ ಎಲ್ಲೋ ಕಷ್ಟ ಬತ್ತ, ಆ ಕಷ್ಟದಿಂದ ನಾವು ಸುಖಕ್ಕೆ ಹೆಂಗೆ ಅಬ್ದನಳ್ಳಿ ಯೋಚನೆ ಮಾಡುತ್ತೆ, ಇದೇ ಲೈಫ್. ಸೊ ನನಗೆ ಗಿರ್ಮಿಟ್ ಮೂವಿ ಆಡಿಷನ್ ಇದ್ದಾಗಳಿಗೂ ಮಸ್ತ್ ಒಂಥರ ಇದ್ದಿದ್ದಿತ್ತು. ಎಂತ ಅನ್ನಳಿ ಹೇಳಿದ್ರೆ, ನಾನು ಕೆನರಾ ಕಿಡ್ಸ್ ಅನ್ನಳಿ ಒಂದು ಕುಂದಾಪುರದ ಸಂಸ್ಥೆ ನಡೆಸುವ ಬೇಸಿಗೆ ಶಿಬಿರಕ್ಕೆ ಸೇರಿದ್ದೆ. ಅಲ್ಲಿ ಅವರು ನನ್ನನ್ನು ಟ್ರಿಪ್ಪಿಗೆ ಕರ್ಕೊಂಡು ಹೋಯ್ದಿರು, ಕೊಲ್ಲೂರಿಗೆ ಹೋಯ್ದಿತ್ತು, ಕೊಲ್ಲೂರಿನ ಹತ್ರ ಹತ್ರ ಆನೆಜರಿ ಅನ್ನಳಿ ಒಂದು ಪ್ಲೇಸ್ ಕಾಮಕ್ಕೆ ಕರ್ಕೊಂಡು ಹೋಯ್ದಿರು. ಅಷ್ಟೊತ್ತಿಗೆ ನನ್ನ ಅಮ್ಮಂಗೆ ಯಾರೋ ಹೇಳ್ರಮ್ರ ಗಿರ್ಮಿಟ್ ಮೂವಿ ಆಡಿಷನ್ ಇತ್ತು ಅನ್ನಳಿ. ಅವರಮ್ಮ ಅಲ್ಲಿನ ಹೆಡ್ ಸುಬ್ರಹ್ಮಣ್ಯ ಶೆಟ್ಟಿ ಸರಿಗೆ ಫೋನ್ ಮಾಡಿ ಹೇಳ್ರು, ಅವ್ರ ಪಾಪ ನನಗೊಬ್ಬನಿಗೋಸ್ಕರ ಆ ಕೊಲ್ಲೂರಿನಿಂದ ಮೆರಿಡಿಯನ್ ಹಾಲ್ ಅವ್ರಿಗೆ ಬಿಟ್ಟು ಆಲ್ ದ ಬೆಸ್ಟ್ ಹೇಳಿ ಕಳಿಸಿದ್ರು. ಅವ್ರ ಆಶೀರ್ವಾದವೇ ಏನೋ ಗಿರ್ಮಿಟ್ ಮೂವಿಗೆ ಸೆಲೆಕ್ಟ್ ಆದೆ. ಹಾಗೆ ನಾನೊಂದು ಪ್ಲಾಸ್ಟಿಕ್ ಆಸುರ ಅನ್ನಳಿ ನಾಟಕ ಮಾಡಿದ್ದೆ. ಅದಂದರೆ ಈ ಪರಿಸರದಲ್ಲಿ ಪ್ಲಾಸ್ಟಿಕ್ ನಾವು ಯಾಕೆ ಉಪಯೋಗಿಸೋಕ್ಕಾಗ ಅನ್ನಳಿ. ಆ್ಯಕ್ಚುಲಿ ಅದು ಆ ನಾಟಕದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ರೆ ನಾನು ಇವತ್ತಿಗೆ ಇಲ್ಲಿ ಇರ್ತಿರಲ್ಲ. ಎಂತಕ್ಕನ್ನಳಿ ಹೇಳಿದ್ರೆ, ನಾನೊಬ್ಬ ಸೈಲೆಂಟ್ ಸ್ಟೂಡೆಂಟ್ ಆಗಿದ್ದೆ, ಸೈಲೆಂಟ್ ಆಗಿ ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಆ ಪ್ಲಾಸ್ಟಿಕ್ ಹಸುರ ನಾಟಕನ ನಮ್ಮದೊಬ್ಬರು ಸರ್ ಹೇಳಿ, ಸರ್ ಬಂದ್ರೆ ಅಶೋಕ್ ತೆಕ್ಕಟ್ಟೆ ಅನ್ನಳಿ ಪ್ರೈಮರಿ ಸರ್, ಅವ್ರು ಹೇಳ್ರು ನೀನು ಇದೊಂದು ನಾಟಕ ನಾನು ಇದು ಮಾಡಿದೆ ಮಾಡೋಕ್ಕಾಗ್ತ ಕೇಳ್ರಿ. ಹಾಂ ಸರ್ ಅಡ್ಡಿಲ್ಲ ಮಾಡು ಅನ್ನಳಿ ಹೇಳಿದೆ. ಅಷ್ಟು ಕೂಡಲೇ ಕಡಿಕ್ ಕಂಡ್ರೆ ಆ ಮೇನ್ ರೋಲೇ ನಂಗೆ ಕೊಟ್ಟಿದ್ದೀರು. ಕಡಿಕ್ ನಾ ಕೇಂಡೆ ಅವ್ರ ಹತ್ರ, ಸರ್ ನಂಗೆ ಇಷ್ಟು ದೊಡ್ಡ ರೋಲ್ ಎಲ್ಲ ಬೇಡ, ಯಾವ್ದಾದ್ರು ಸೈಡ್ ರೋಲ್ ಕೊಡೀನಿ ಅನ್ನಳಿ. ಅವರು ನಂಗೆ ತುಂಬ ಹುರಿದುಂಬಿಸಿದ್ರು, ಇಲ್ಲ ನಿಂಗೆ ಆತು ನಿನ್ನ ಕೈಲಿ ಆತ ಅನ್ನಳಿ. ಕಡಿಕ್ ಆ ನಾಟಕ ಮಾಡ್ರ ಮೇಲೆ ಅದ್ರಂಗೆ ಇಪ್ಪದೊಂದು ದೊಡ್ಡ ಡೈಲಾಗನ್ನು ಹೇಳಿದೆ. ಎಲ್ಲ ಜನರಿಗೆ ಮಸ್ತ್ ಖುಷಿ ಆಯ್ತದ, ಎಲ್ಲ ಗಟ್ಟಿಯಾಗಿ ಚಪ್ಪಾಳೆ ತಟ್ರು. ನಂಗೆ ಅಷ್ಟೊತ್ತಿಗೆ ಮಸ್ತ್ ಒಂಥರ ಖುಷಿ ಆಯ್ತು, ಕಣ್ಣಂಚಿನಲ್ಲಿ ಒಂದು ನೀರು ಬಂತು. ಅವತ್ತಿಂದ ಅನಿಸ್ತು ಕಲೆಯಲ್ಲೂ ಇಪ್ಪು ಶಕ್ತಿ ಬೇರೆ ಯಾವುದರಲ್ಲೂ ಇಲ್ಲ ಅನ್ನಳಿ. ಸೊ ನಮ್ಮ ಹತ್ರ ಆ ಕಲೆ ಇಪ್ಪತ್ತಿಗೆ ನಾವೆಂತಕ್ಕೆ ಅದನ್ನು ಸುಮ್ಮನೆ ಒಬ್ಬ ಸೈಲೆಂಟ್ ಸ್ಟೂಡೆಂಟ್ ಆಯೋ ಒಬ್ಬ ಸಾಮಾನ್ಯನಾಗಿ ಎಂತಕ್ಕೆ ವೇಸ್ಟ್ ಮಾಡ್ಕ, ಒಬ್ಬ ಕಲಾವಿದ ಆಯಿಲ್ಲ ಕನ್ನಳಿ. ಆವಾಗ್ಲಿಂದ ನಂಗೊಂದು ಸ್ಫೂರ್ತಿ ಸಿಕ್ತು. ಅದಕ್ಕೆ ಕಾರಣವಾದವರು ಅಶೋಕ್ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೆ. ಅಶೋಕ್ ಸರ್ ನಿಮಗೆ ಸಪೋರ್ಟ್ ಮಾಡ್ತಾ. ಈಗ ನೀನು ಅಂದರೆ ಸ್ಪೀಚಲ್ಲಿದ್ದೆ, ಯಕ್ಷಗಾನದಲ್ಲಿದ್ದೆ, ರಂಗಭೂಮಿ ಅಂದರೆ ನಾಟಕದಲ್ಲಿ, ಮತ್ತೆ ಫಿಲ್ಮ್ ಅಲ್ಲೂ ಸಹ, ನಿನಗೆ ಯಾವುದು ಜಾಸ್ತಿ ಆಸಕ್ತಿ ಯಾವ ಕ್ಷೇತ್ರದಲ್ಲಿ? ಸೊ ಒಬ್ರು ಕಾಲರ್ ಇದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತೆ. ಹಲೋ ವಿಶ್ವನಾಥ್. ಹಲೋ, ನಮಸ್ತೆ ಸರ್. ನಮಸ್ತೆ. ಟಿವಿ ವಾಲ್ಯೂಮನ್ನ ಮ್ಯೂಟ್ ಮಾಡಿ ಹೇಳಿ ಸರ್. ಈಗ ನಾನು ಮನೀಶ್ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತು ಸರ್. ಮಾತಾಡಿ ಸರ್.
ಹಲೋ ಹಲೋ ಮನೀಶ್. ಹಾ ಮನೀಶ್ ನಮಸ್ಕಾರ. ನಮಸ್ತೆ ಅಣ್ಣ. ಅಣ್ಣ ಅಲ್ಲ ಅರ್ಜೆ ಇರ್ಬೋದು, ನನ್ಗೆ 69 ವರ್ಷ ಆಯ್ತು. ಹಾ ಹೇಳಿ ಸರ್. ನಾನು ನಿನ್ನ ಮಾತೆಲ್ಲ ಕೇಳಿದೆ, ಭಾರಿ ಖುಷಿ ಆಯ್ತು ಕಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ನಿನ್ ಹೀಗೆ ಮುಂದತ್ತ ಹೋಗ್ಬೇಕು ಅನ್ನೋ ಅಂತ ನನ್ನ ಆಸೆ. ಯಾಕಂದ್ರೆ ಕನ್ನಡದಲ್ಲಿ ಮಾತಾಡಿದ್ರು ಮತ್ತೆ ಒಳ್ಳೇದಾಗಿತ್ತು. ಎಷ್ಟನೇ ಕ್ಲಾಸ್ ಈಗ? ನಂಗೀಗ 10th class. 10th class? ನಿಮ್ಗೆ 10th class ಅಲ್ಲೇ ಇಷ್ಟು ಪ್ರತಿಭೆ ಇದ್ರೆ ಇನ್ ಮುಂದೆ ನಿನ್ಗೆ ಒಳ್ಳೆ ರೀತಿಯಲ್ಲಿ ನಿಮ್ಗೆ ದೇವ್ರು ಆಶೀರ್ವಾದ ಮತ್ತೆ ನಿನ್ನ ನಯ ವಿನಯ ಇದೆಯಲ್ಲ ಅದನ್ನ ಮುಂದೆಸ್ಕೊಂಡು ಹೋಗ್ಬೇಕು. ಅಡ್ಡಿಲ್ಲ. ಗುರು ಹಿರಿಯರ ದೇವರ ಭಕ್ತಿ, ಗುರು ಹಿರಿಯರ ಆಶೀರ್ವಾದ 100% ಬೇಕಾಗ್ತದೆ, ಸದಾ ನಿನ್ ಮೇಲೆ ಇರ್ತದೆ. ನಾನು ಕೇಳಿದ ನೀವು ಭಾರಿ ಖುಷಿ ಆಯ್ತು ನಿನ್ನ ಕೇಳಿ. ಆಗ್ಲಿ, ದೇವ್ರು ಒಳ್ಳೇದ್ ಮಾಡಿ. ಯಾವ ಶಾಲೆಯಲ್ಲಿ ಓದ್ತಾ ಇದ್ದೆ? ಹೆಸ್ಕುತ್ತೂರ್. ಹೆಸ್ಕುತ್ತೂರ? ಇಲ್ಲೇ ನಮ್ಮ ನಾ ಇಲ್ಲಿ ಕುಂಬಾಸಿಯಲ್ಲೇ ನಮ್ಮ ಮನೆ. ಆನೆಗುಡ್ಡೆ ಟೆಂಪಲ್ ಹತ್ರ. ದೇವ್ರು ಒಳ್ಳೇದ್ ಮಾಡ್ಲಿ ಮಗ, ಮಹಾಗಣಪತಿ ನಿನ್ಗೆ ಅನುಗ್ರಹ ಮಾಡ್ಲಿ ಅಂತೇಳಿ ನಾನ್ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ 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 ಓಕೆ. ನಿನ್ನ ಮಾತನ್ನ ಕೇಳಿ ಪ್ರೋಗ್ರಾಮ್ ನೋಡ್ತಾ ಇದ್ರು ಅವರು. ಸೊ ಅವರು ಕಾಲ್ ಮಾಡಿ ನಿಂಗೆ ವಿಶ್ ಮಾಡಿದ್ರೆ ಖುಷಿ ಆಯ್ತಾ? ಈಗ ಮಸ್ತ್ ಖುಷಿ ಆಯ್ತಾ? ಎಂತ ಕನ್ನಡ ಹೇಳ್ರೆ ಕಣಿ, ನಮ್ಮ ಕುಂದಾಪುರ ಕನ್ನಡಕ್ಕಿಪ್ಪು ಆ ಗತ್ತು ಅಥವಾ ನಮ್ಮ ಮೀನುಗಾರರ ಸಮಸ್ಯೆಗಿಪ್ಪು ಆ ಎಫೆಕ್ಟಿವ್ನೆಸ್ ಎಷ್ಟು ವರ್ಕ್ ಆಯ್ತಾನೇಳಿ ಹೇಳ್ರೆ, ಪ್ರತಿಯೊಬ್ಬರಿಗೂ ತಲುಪಕ್ಕೆ ಎಷ್ಟು ಹೆಲ್ಪ್ ಆಯ್ತಾನೇಳಿ ಇದೇ ಸಾಕ್ಷಿ ಅಂತ ಹೇಳ್ಬೋದು. ಎಂತ ಕನ್ನಡ ಹೇಳ್ರೆ, ಈಗ ಸಿಂಚನ ಫೋನ್ ಮಾಡಿದ್ದಿದ್ರಾಳು, ಅವಳು ನಂಗೆ ಗೊತ್ತಿದ್ದ. ಬಟ್ ಈ ಥರ ಜನ ಫೋನ್ ಮಾಡಿದಾಗಳಿಗೆ ಮಸ್ತ್ ಖುಷಿ ಆತ. ಮತ್ತು ಎಲ್ಲೋ ನಾವು ಮಾಡಿದ ಕೆಲಸಕ್ಕೆ ಈಗ ಒಬ್ಬ ಕಲಾವಿದಂಗೆ ಎಂತ ಇಲ್ದಿರು ಅವನ್ ಎಂತರು ಮಾಡ್ರ ಕೂಡ ಒಂದು ಚಪ್ಪಳೆ ಸಿಕ್ಕರೆ ಸಾಕು ಅವನಿಗೆ. ಯಾವ ದುಡ್ಡು ಬೇಡ, ಯಾವ ಮಣ್ಣು ಮಸಿ ಎಂಥದ್ದು ಬೇಡ, ಆ ಚಪ್ಪಳೆ ಒಂದು ಸಿಕ್ಕರೆ ಅವನಿಗೆ ಆ ದಿನದ ಹೊಟ್ಟೆ ತುಂಬಿ ಹತ್ತು. ಸೊ ಈ ಥರದವರೆಲ್ಲ ಫೋನ್ ಮಾಡಿ ನಂಗೆ ತುಂಬ ಎನ್ಕರೇಜ್ ಮಾಡ್ತಾ ಇರ್ತೀರ. ಅವ್ರಿಗೆಲ್ರಿಗೂ ನಾನು ಇಲ್ಲಿಂದಲೇ ಒಂದು ನಮಸ್ಕಾರ ಮಾಡೋಕೆ ಇಷ್ಟಪಡ್ತೆ. ಒಳ್ಳೆ ಮಾತಾಡ್ತೇವೆ ಮನೀಶ್. ನಿನ್ನ ಮಾತಾಗಿದ್ರೆ ಕೇಂತ ಕೂತ್ಕೊಂಬಂಗತ್ತೆ, ಟೈಮ್ ಆದ್ದೇ ಗೊತ್ತಾಗ್ತಿಲ್ಲ. ಹಾಗೆ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇತ್ತು, ಕಾರ್ಯಕ್ರಮ ಮುಗಿಸೋತ್ತಾಯ್ತು. ಸೊ ಈ ಯಾರಿಗಾದರೂ ಥ್ಯಾಂಕ್ಸ್ ಅಥವಾ ಏನಾದರೂ ಹೇಳೋಕೆ ಇಷ್ಟಪಡ್ತೀರ ಹೇಳಕ್ಕೆ ಕಾರ್ಯಕ್ರಮದ ಮೂಲಕ? ಓಕೆ, ನಾನು ಪ್ರತಿಯೊಬ್ಬರಿಗೂ ನನ್ನ ಜೀವನದಲ್ಲಿ ಯಾರೆಲ್ಲ ಪಾತ್ರ ವಹಿಸಿರೋ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೆ. ಎಂತ ಕನ್ನಡ ಹೇಳ್ರೆ, ಯಾರೋ ಒಬ್ರು ನಮಗೆ ಕೆಟ್ಟವ್ರು ಅನ್ಸರೆ ಅವ್ರು ನಮ್ಗೆ ಕೆಟ್ಟವ್ರು ಅನ್ಸಿದ್ರಲ್ಲೂ ಒಳ್ಳೇದನ್ನು ಮಾಡಿರ್ತಾರೆ. ಎಂತ ಕನ್ನಡ ಹೇಳ್ರೆ, ಅವ್ರು ನಮ್ಗೆ ಎಂತಾರು ಕೆಟ್ಟದ್ದು ಮಾಡ್ರೆ ನಮ್ಮ ಮುಂದೆ ಆ ತಪ್ಪನ್ನು ಮಾಡದೆ ಇಪ್ಪಂಗೆ ಹೇಳಿಕೊಟ್ಟಿರ್ತಾರೆ. ನನ್ನ ಗುರುಗಳಿಗಾಗಿರ್ಬೋದು, ನನ್ನ ಮಿತ್ರರಿಗಾಗಿರ್ಬೋದು, ಯಾರೆಲ್ಲ ಈಗ ಫೋನ್ ಮಾಡಿದವರಾಗಿರ್ಬೋದು, ಇದೇ ಥರ ಯಾರೆಲ್ಲ ಟಿ ವಿ ನೋಡ್ತಾ ಇದ್ದೀರಾ, ಯಾರೆಲ್ಲ ನನಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಜೀ ಕನ್ನಡದವರಿಗಂತೂ ಇಲ್ಲಿಂದ ಒಂದು ದೊಡ್ಡ ನಮಸ್ಕಾರ, ದೊಡ್ಡ ಸಪೋರ್ಟ್. ಅವರು ಒಬ್ರು ಇಲ್ದಿದ್ರೆ ಇವತ್ತು ಯಾರು ನನಗೆ ಗುರ್ತು ಹಿಡಿತಿರ್ಲಿಲ್ಲ, ಮನೀಶ್ ಪಿ ಶೆಟ್ಟಿ ಅಂತ. ಅಲ್ಲಿದ್ದಂಥ ಮೂರ್ತಿ ಸರ್ ಆಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ವಿಕ್ಕಿ ಸರ್ ಆಗಿರ್ಬೋದು, ಇವರೆಲ್ಲ ಜೀ ಕನ್ನಡದಲ್ಲಿ ನಂಗೆ ತುಂಬ ಸಪೋರ್ಟಿವ್ ಆಗಿದ್ರು. ಮತ್ತು ನನ್ನ ಜೀ ಕನ್ನಡದ ಕೊಲೀಗ್ಸ್ ಆಗಿರ್ಬೋದು, ಕುಂದಾಪುರದವ್ರು ಅವರಿಗಂತೂ ನಾ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಎಂತ ಕನ್ನಡ ಹೇಳ್ರೆ, ಇವತ್ತು ನಾಳೆ ಸಿಗ್ತಾ ಇರ್ತೀವಿ ನಾವು ಡೈಲಿ. ಅವ್ರಿಗೆ ಮಸ್ತ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೆ. ಹಾಗೆ ಇವತ್ತು ನಾನು ಇಲ್ಲಿ ಕರೆದ ದೈಜಿ ವರ್ಲ್ಡ್ ಚಾನಲ್ನವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೆ. ಮತ್ತು ಅಕ್ಕಂಗೆ ನಿಮಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೆ. ಹಾಗೆ ಎಲ್ರಿಗೂ ಆಲ್ಮೋಸ್ಟ್ ನಾನು ಯಾರೆಲ್ಲ ಜೀವನದಲ್ಲಿ ನನ್ನ ಮುಂದೆ ಬಂದಿರೋ, ಯಾರೆಲ್ಲ ನನ್ನ ಜೀವನದಲ್ಲಿ ಒಂದು ಪಾರ್ಟನ್ನು ಪ್ಲೇ ಮಾಡಿರೋ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೆ. ಧನ್ಯವಾದಗಳು. ಭಾರಿ ಖುಷಿ ಆಯ್ತು. ಹಾಗೆ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ. ಬರ್ತ್ಡೇ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರಿ, ಹಾಗೆ ನಿಮ್ಮ ಲೈಫಲ್ಲಿ ಇನ್ನಷ್ಟು ಸಕ್ಸಸ್ ಕಾಣಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು. ವೀಕ್ಷಕರೇ, ಕಣ್ರಿ ಎಲ್ಲ, ಇದಾಗಿತ್ತು ಇವತ್ತಿನ ಹಾಯ್ ಮಾತಾಡೋರಲೇ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಕಾಂತಾ ಐಕಣಿ, ದೈಜಿವರ್ಡ್ 24x7.